गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः। ओम ओ रुद्रस्तुति व्या रुद्रस्तुति इदे। ओ कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणि वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण नारायण। ಬಾಣಾಸುರನ ಜೊತೆಗೆ ಯುದ್ಧ ನಡೆಯುತ್ತಾ ಇದೆ। ಬಾಣಾಸುರನಿಗೆ 1000 ಕೈಗಳಿತ್ತು। ಆ 1000 ಕೈಗಳನ್ನು ಛೇದನ ಮಾಡಿಬಿಟ್ಟ ಕತ್ತರಿಸಿಬಿಟ್ಟ ಭಗವಂತನ ಶ್ರೀಕೃಷ್ಣ ವಿಚಿತ್ರ ನೋಡಿ। ಜನರು ಪಾಪ ಮಾಡಿದ್ದರೆ ಪಾಪದ ಫಲ ಭಗವಂತನೇ ಕೊಡ್ತಾನೆ, ಪಾಪದ ಫಲ ದುಃಖವಾಗುತ್ತದೆ। ವಿಚಿತ್ರ ಈಶ್ವರ ಲೀಲ ನೋಡಿ। ಇವರು ಭಗವಂತನ ಭಕ್ತರು, ಬಾಣಾಸುರ ಅಂತವರು ಭಗವಂತನ ಭಕ್ತರು। ಭಗವಂತನ ಭಕ್ತಿ ಮಾಡಿ ಏನು ಕೇಳ್ಕೊಳ್ತಾರೆ ಅಂದರೆ, ನನಗೆ 1000 ಕೈಗಳು ಬೇಕು ಒಂದು ಸಲ ಕೇಳ್ಕೊಳ್ತಾರೆ, ಮತ್ತೆ ಇನ್ನೊಂದು ಸಲ ಏನು ಹೇಳ್ತಾರೆ, ಕೈಗಳು ತುಂಬ ಆಗಿವೆ ಇದಕ್ಕೆ ಕೆಲಸ ಇಲ್ಲ ಏನಾದರೂ ಕೆಲಸ ಕೊಡೋ, ಮತ್ತೆ ಇವರಿಗೋಸ್ಕರ ಭಗವಂತನೇ ಬಂದು ಇವರನ್ನು ಯುದ್ಧ ಮಾಡಿ ಕೈಗಳು ಕತ್ತರಿಸಬೇಕು ಅಂದರೆ ಪಾಪದಿಂದ ದುಃಖ ಅನುಭವಿಸುವುದು ನೋಡಿದ್ದೇವೆ, ಆದರೆ ಪುಣ್ಯ ಮಾಡಿ ಭಗವಂತನನ್ನೇ ದರ್ಶನ ಮಾಡಿಕೊಂಡು ನನ್ನ ಕೈಗಳು ಕತ್ತರಿಸು ಎಂದು ಕೇಳಿ ಭಗವಂತನಿಂದ ಕತ್ತರಿಸಿಕೊಳ್ಳುವುದು ಇದು ಏನು ಎಲ್ಲಾದರೂ ಕೇಳಿದ್ದೀವ ಅಂದರೆ, ಇದರಿಂದ ಏನು ಗೊತ್ತಾಗ್ತದೆ ಅಂದರೆ, ನಮಗೆ ಆಗುವ ಎಲ್ಲ ಕೆಲಸಗಳು ಪಾಪದಿಂದಲೇ ಆಗಲ್ಲ, ಕೆಲವು ಪುಣ್ಯದಿಂದ ಆಗುತ್ತವೆ, ಕೆಲವು ಶಾಪರೂಪವಾಗಿ ಅಲ್ಲ ಕೆಲವು ಅನುಗ್ರಹ ರೂಪವಾಗಿಯೂ ಆಗುತ್ತವೆ, ಕೆಲವೊಮ್ಮೆ ಪ್ರಾಣ ಹೋಗುವುದು ಅನುಗ್ರಹವೇ ಅಲ್ಲವೇ, ಪ್ರಾಣ ಹೋಗುವುದು ಹೇಗೆ ಅನುಗ್ರಹ ಅಂದರೆ, ಎರಡು ವಿಧ ನೋಡ್ತಾನೆ, ಯಾರಿಗೆ ಇನ್ನೂ ಬದುಕಬೇಕನ್ಸುತ್ತದೋ ಅವರಿಗೆ ಪ್ರಾಣ ಹೋದರೆ ಅಯ್ಯೋ ಯಾವ ಜನ್ಮ ಪಾಪ ಮಾಡಿದ್ದನೋ ಪ್ರಾಣ ಹೋಯಿತು ಅಂತ, ಕೆಲವರು ಬೇರೆ ಜನ್ಮದಲ್ಲಿದ್ದರು, ಬೇರೆ ಏದೋ ದೇವಲೋಕದಲ್ಲಿಯೋ ಯಾವುದೋ ಋಷೋ ಆಗಿದ್ದರು, ಏನೋ ಒಂದು ಸ್ವಲ್ಪ ಶಾಪದಿಂದ ಈ ಜನ್ಮಕ್ಕೆ ಬರಬೇಕಾಯಿತು। ಭೀಷ್ಮನ ಅನ್ನಂದಿರು 7 ಅನ್ನಂದಿರನ್ನು ಕಳಿಸಿಬಿಟ್ಟಳು, ಯಾರು, ಗಂಗಾ, ಶಂತನು ಪತ್ನಿ ಗಂಗಾ, ಗಂಗಾದೇವಿ, ಅವರು ಹುಟ್ಟಿದ ಹುಡುಗನನ್ನೇ ಸಾಯಿಸಿದ್ದರೆ ಮಿಕ್ಕ ಜನರಿಗೆ ಅನಿಸುತ್ತದೆ ಅಯ್ಯೋ ಇವಳು ಕ್ರೂರವಾಗಿ ತೋರ್ತಾರೆ, ಆ ಹೋಗಿರುವ ಮಕ್ಕಳದು ಅಯ್ಯೋ ಯಾವ ಜನ್ಮ ಪಾಪವೋ ಬೇಗ ಪ್ರಾಣ ಹೋಯಿತು, ಇದು ಪಾಪದಿಂದಲ್ಲ ಪುಣ್ಯದಿಂದಲೇ ಹೋಯಿತು, ಏಕೆ ಅವ್ರಿಗೆ ಬೇಗ ಹೋಗಬೇಕು, ನಾವು ಇದೇ ಜನ್ಮದಲ್ಲಿ ಬದುಕಬೇಕು ಅಂದ್ಕೊಂಡರೆ ಅಂಥವನಿಗೆ ಸತ್ತು ಹೋದರೆ ಅಯ್ಯೋ ಪಾಪ
ಏಜ್ ಯಾವ ಜನ್ಮ ಪಾಪವೋ ಎಂದು ಹೇಳ್ತೀವಿ. ಅವರಿಗೆ ಇದಕ್ಕಿಂತ ಮೇಲಿನ ಜನ್ಮ ಉತ್ತಮ ಜನ್ಮ ಇದೆ, ಇದು ಬೇಗ ಬಿಟ್ಟರೆ ಒಳ್ಳೆಯದಾಯಿತು. ಆದ್ದರಿಂದ ಪ್ರಾಣ ಹೋಗುವುದು ಒಳ್ಳೆಯದಾ ಕೆಟ್ಟದಾ ನಿಮ್ಮ ದೃಷ್ಟಿ ಅನುಗುಣವ? ನೀವು ಭಗವಂತನನ್ನು ಬೇಡಿಕೊಂಡು ನಮಗೆ ಮನುಷ್ಯ ಜನ್ಮ ಸಿಕ್ಕಿದರೆ ಸಾಕುತ್ತಾ, ಕೆಲವು ದಿವಸಕ್ಕೆ ಅಥವಾ ಬೇಗ ಪ್ರಾಣ ಹೋಗಲಿ, ಅದರಿಂದ ನಾನು ಮೇಲಿನಲ್ಲಿ ಉತ್ತಮ ಲೋಕಕ್ಕೆ ಹೋಗ್ತೀನಿ ಅಂದರೆ ಅವರು ಬೇಡಿಕೊಂಡು ಬರ್ತಾನೆ, ಆಯ್ತಪ್ಪ ಹಾಗೆ ತಥಾಸ್ತು ಎಂದು ಆಶೀರ್ವಾದ ಮಾಡಿದ. ಇವರು ಹುಟ್ಟಿದ ಕೆಲವೇ ದಿವಸಕ್ಕೆ ಪ್ರಾಣ ಹೋಗ್ತದೆ, ಇದು ಹೇಳಿ ಪಾಪವಾ ಪುಣ್ಯವಾ? ಎಲ್ಲ ಕೆಲಸಗಳು ನಮಗೆ ಆಗಿರುವ ಪ್ರಾಣ ಹೋಗುವುದು, ಹಣ ಹೋಗುವುದು, ರೋಗ ಬರುವುದು, ಏನೇನೋ ಏನೇನೋ ನಮಗೆ ಆಗುತ್ತವೆ, ಆಗಿರುವ ದುಃಖಗಳೆಲ್ಲ ಪಾಪದ ಫಲವೇ, ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದಿವೆ ಎಂದು ತಿಳ್ಕೊಳ್ಳಬೇಡ. ಎಷ್ಟೋ ವಿಷಯಗಳು ನಮ್ಮನ್ನು ಅನುಗ್ರಹ ಮಾಡುವಕ್ಕೆ ಬರ್ತವೆ, ಗೊತ್ತಾ? ದುಃಖಗಳು ಅನುಗ್ರಹಕ್ಕೋಸ್ಕರ ಬರುತ್ತವೆ, ದುಃಖಗಳು ಅನುಗ್ರಹಕ್ಕೋಸ್ಕರ ಬರುತ್ತವೆ. ಹಾಂ, ಅದು ನೆನಪಿಟ್ಕೊಂಡು. ಆದ್ದರಿಂದ ಕೆಲವು ಪ್ರಾಣ ಹೋಗುವುದು ಅನುಗ್ರಹವೇ ಆಗ್ತದೆ. ಇದು ಭಗವಂತನ ಲೀಲಾ ಸೃಷ್ಟಿ, ಎಲ್ಲರಿಗೆ ಒಂದೇ ಬಗೆ ಹೇಳೋಕ್ಕಾಗಲ್ಲ. ಆಯಾ ವ್ಯಕ್ತಿಗೆ ಅನುಗುಣವಾಗಿ ಆಯಾ ಸಂದರ್ಭದಿಂದ ಅದು ಒಳ್ಳೆಯದಾ ಕೆಟ್ಟದಾ ಹೇಳಬೇಕಾಗ್ತದೆ ಹೊರತು ಎಲ್ಲರಿಗೂ ಒಂದೇ ಎಂದು ಹೇಳಿಬಿಡಬಾರದು. ಹಾಂ, ನಾವು ಒಂದೇ ದೃಷ್ಟಿ ಇಟ್ಕೊಳ್ತೀವಿ, ಅಯ್ಯೋ ಪ್ರಾಣ ಹೋಯ್ತಲ್ಲ, ಯಾವ ಪಾಪ ಮಾಡಿದ, ಅಯ್ಯೋ ಏನು ಮಾಡಿದೆ ಅಲ್ಲ, ಪ್ರತಿಯೊಂದಕ್ಕೆ ದುಃಖ ದುಃಖ ದುಃಖನೇ ಮಾಡ್ಕೊಳ್ತಾರೆ. ಪ್ರತಿಯೊಂದಕ್ಕೆ ದುಃಖ ಏನಲ್ಲ, ಕೆಲವು ವಸ್ತು ನೋಡಿ, ಒಂದು ಏನೋ ಬೇಕು ಎಂದು ತುಂಬ ಕಷ್ಟಪಡ್ತಾನೆ ಕಷ್ಟಪಡ್ತಾನೆ, ಹಣ ಖರ್ಚು ಮಾಡ್ತಾನೆ, ಏನೋ ಮಾಡ್ತಾನೆ, ಅವರಿಗೆ ಸಿಗುವುದೇ ಅಲ್ಲ, ಸಿಗುವುದೇ ಅಲ್ಲ, ಎಷ್ಟು ಮಾಡಿದರೂ ಸಿಗಲ್ಲ, ಕೊನೆಗೂ ಎಲ್ಲ ಆಸೆ ಬಿಟ್ಟು ಇದು ಯಾವುದು ಸಿಗಲ್ಲ ಎಂದು ಬಿಟ್ಟು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ. ಆವಾಗ ಅರ್ಥವಾಗ್ತದೆ, ಅಯ್ಯೋ ಭಗವಂತ ಅದು ಯಾವುದು ಕೊಟ್ಟಿಲ್ಲ, ಒಳ್ಳೆಯದೇ ಮಾಡಿದ. ಒಬ್ಬ ಸತ್ಸಂಗಕ್ಕೆ ಬರುತ್ತಿದ್ದ, ಸತ್ಸಂಗಕ್ಕೆ, ಆಧ್ಯಾತ್ಮಿಕ ಸತ್ಸಂಗ. ಅವರು ಎಷ್ಟೋ ಪ್ರಯತ್ನ ಮಾಡಿದ ಉದ್ಯೋಗಕ್ಕೆ, ಇನ್ನೇನೋ ತುಂಬ ಪ್ರಯತ್ನ ಮಾಡಿ ಮಾಡಿ ಯಾವುದು ಸಿಗ್ತಿರಲಿಲ್ಲ, ಕೊನೆಗೂ ಫ್ರಸ್ಟ್ರೇಟ್ ಆಗಿಬಿಟ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿದ, ಎಲ್ಲ ವ್ಯರ್ಥವಾಯಿತು. ಕೊನೆಗೆ ಒಂದು ಆಧ್ಯಾತ್ಮಿಕ ಗುರುಗಳ ಕಡೆ ಹತ್ತಿರ ಬಂದ, ಸತ್ಸಂಗಕ್ಕೆ ಬಂದ, ಮೊದಲು ಮೊದಲು ಕೇಳಿದ, ಚೆನ್ನಾಗಿ ಅನಿಸಿತು, ನಂತರ ಇದರಲ್ಲೇ ಪೂರ್ತಿ ಹೊಂದಿಕೊಂಡ. ಆವಾಗ ಎಷ್ಟೋ ಎರಡು ಮೂರು ವರ್ಷ ಐದು ವರ್ಷ ನಂತರ ಹೇಳ್ತಾನೆ, ಒಳ್ಳೆಯದೇ ಆಯಿತು, ನನಗೆ ಯಾವಾಗಲೂ ಸಿಗಲಿಲ್ಲ, ಇಲ್ಲಿಗೆ ಬಂದೆ ನೋಡಿ. ಅದರಿಂದ ಭಗವಂತ ಎಷ್ಟೋ ನಮಗೆ ಅನ್ಯಾಯಗಳು, ದುಃಖಗಳು, ಅಪಮಾನಗಳು, ಅಯ್ಯೋ ಭಯಂಕರವಾಗಿ ಅಳುತ್ತಾನೆ ಅನಿಸುತ್ತದೆ, ಅದರಿಂದ ಒಳ್ಳೆಯದೇ ಮಾಡಿದ್ದಾನೆ ಎಂದು ಆವಾಗ ಗೊತ್ತಾಗಲ್ಲ, ನಂತರ ಗೊತ್ತಾಗ್ತದೆ. ಅದರಿಂದ ಸೃಷ್ಟಿಯನ್ನು ಯಾವುದು ನೇರಾಗಿದು ಒಳ್ಳೆಯದು ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ. ದುಃಖ ಅನಿಸಿದ್ದು ಆಗಲೇ, ಆಗಾಗ ದುಃಖ ಅನಿಸುತ್ತದೆ ಆವಾಗ, ಅದು ನಂತರ ನೋಡಿದ್ದರೆ ಅದು ಒಳ್ಳೆಯದೇ ಆಗ್ತದೆ. ಅದರಿಂದ ಇವರಿಗೆ ನೋಡಿ, ಭಗವಂತ ದರ್ಶನ ಕೊಟ್ಟ, ಏನು ಬೇಕಪ್ಪ ಅಂದರೆ ನನಗೆ 1000 ಕೈಗಳು ಕೊಡುವನು, ಆಯಿತು ಕೊಟ್ಟೆ. ಅಪ್ಪ ಈ 1000 ಕೈಗಳು ಭಾರವಾಗುತ್ತಾ ಇದೆ, ಕೆಲಸ ಇಲ್ಲ ಏನಿಲ್ಲ, ಸುಮ್ಮನೆ ಇಟ್ಕೊಂಡು ಅದು ಎಷ್ಟು ಭಾರ ಆಗುತ್ತದೆ ಅಲ್ಲ, ಯಾವ ಕೆಲಸ ಇಲ್ಲ, ಅದರಿಂದ ಏನಾದರೂ ಕೆಲಸ ಕೊಡಿ ಅಂತ. ಕೆಲಸ ಕೊಡುವವರಿಲ್ಲ, ಅದರಿಂದ ಬೇಡಿಕೊಂಡು ಅಂದರೆ ಏನು, ಯಾರೊಬ್ಬರು ಯುದ್ಧ ಮಾಡುವವರು ಬೇಕು ನೋಡಿ, ಯುದ್ಧ ಮಾಡುವುದು ಅವರಿಗೆ ಬೇಕಂತೆ, ಅನುಗ್ರಹ ರೂಪವಾಗಿ ಯುದ್ಧ ಬಂತು. ಏನು ಹೇಳುವುದು, ಅವರು ಯುದ್ಧ ಮಾಡಿ ಇವರನ್ನು ಸೋಲಿಸಿ ಏನದು ಎರಡು ಕೈಗಳನ್ನು ಬಿಟ್ಟು ಮಿಕ್ಕದೆಲ್ಲ ಕತ್ತರಿಸಿಬಿಟ್ಟ. ಹಬ್ಬ ಅವರಿಗೆ ಎಷ್ಟು ಆನಂದವಾಯಿತು ಹೇಳಿ, ಇದು ಯುದ್ಧ ಮಾಡಿ ಇವರನ್ನು ಸೋಲಿಸಿದ್ದು ಒಳ್ಳೆಯದಾಯ್ತಾ ಕೆಟ್ಟದಾಯ್ತಾ? ಆಹ್, ವಿಚಿತ್ರ. ಅದಕ್ಕೋಸ್ಕರ ಪ್ರಪಂಚವನ್ನು ಎಲ್ಲ ಒಂದೇ ದೃಷ್ಟಿದಿಂದ, ನಮ್ಮ ಅಲ್ಪ ದೃಷ್ಟಿದಿಂದ ನೋಡಬೇಡಿ, ಭಗವಂತನ ದೃಷ್ಟಿಯನ್ನು ವ್ಯಾಪಕವಾಗಿರುತ್ತದೆ. ಅದಕ್ಕೆ ಏನೇನೋ ನಿಗೂಢ ಕಾರಣಗಳಿರುತ್ತವೆ, ಅದು ಗೊತ್ತಾದರೆ ಆವಾಗ, ಅದು ಗೊತ್ತಾದರೆ ಸಾಕು, ನಮ್ಮ ದೃಷ್ಟಿ ವ್ಯಾಪಕವಾಗಿ ಬಿಡ್ತದೆ. ಈ ಅಲ್ಪ ಬುದ್ಧಿ, ಅಲ್ಪ ದುಃಖ, ಅಲ್ಪದು ಎಲ್ಲ ಬಿಟ್ಟು ಬಿಡ್ತದೆ. ಹಾಗೆ ಇದು ಹಾಗೆ ಆಗಬೇಕು. ಈ ಶಾಸ್ತ್ರಗಳಿಂದ ಅನೇಕ ಜನರು ನೋಡಿ, ಎಷ್ಟೆಷ್ಟು ಬಗೆ ಜನರನ್ನು ನೋಡಿದ್ದೀವಿ. ಪ್ರಥಮ ಸ್ಕಂದದಲ್ಲಿ ಪಾಂಡವರ ಜೀವನ ಹೆಚ್ಚು ಬಂತು, ಅದರಲ್ಲಿಯೂ ಎಷ್ಟು ಜನರು ಬಂದರು, ಕುಂತಿ ಬಂದಳು, ಅರ್ಜುನ, ವಿದುರ, ಧೃತರಾಷ್ಟ್ರ, ಎಲ್ಲರ ಕಥೆಗಳು ಎಷ್ಟೆಷ್ಟು ಬಂತು ನೋಡಿ. ಮತ್ತು ದ್ವಿತೀಯ ಸ್ಕಂದದಲ್ಲಿ, ಮೂರನೇ ಸ್ಕಂದದಲ್ಲಿ ಇವರು ಎಷ್ಟು ಜನರು ಭಾಗವತದಲ್ಲಿ ಬಂದರೋ ಅದೆಲ್ಲ ಲಿಸ್ಟ್ ಮಾಡಿ ನೋಡಿದ್ದರೆ ಐ ಥಿಂಕ್ 100 ಆಗಿರಬಹುದು ಜನರು. ಒಬ್ಬೊಬ್ಬರದು ಜೀವನ ಒಂದೊಂದು ಬಗೆ, ಒಬ್ಬೊಬ್ಬರದು ಒಂದೊಂದು ಬಗೆ, ಒಬ್ಬೊಬ್ಬರದು ಒಂದೊಂದು ಬಗೆ. ಇದರಲ್ಲಿ ಹೆಚ್ಚಿನ ಜನರು ಮಹನೀಯರು, ಪುಣ್ಯಾತ್ಮರು, ಭಕ್ತರು, ಏನೋ ಕಷ್ಟಪಟ್ಟು ಮಾಡುತ್ತಾ ಒಬ್ಬೊಬ್ಬನ ಜೀವನ ಒಂದೊಂದು ಬಗೆ, ಏನೋ ಮಾಡ್ತಾನೆ, ಏನೋ ತಪ್ಪು ಮಾಡ್ತಾರೆ, ಕಷ್ಟಪಟ್ಕೊಳ್ತಾರೆ, ನಂತರ ಆ ಕಷ್ಟದಿಂದಲೇ ಚೇತರಿಸಿಕೊಂಡು ಮತ್ತೆ ಭಕ್ತರಾಗ್ತಾರೆ. ಯಾವುದೋ ಒಂದು
ಯಾವುದೋ ಒಂದು ಭಯಂಕರ ತಪ್ಪು ಮಾಡ್ತಾರೆ, ಏನೋ ಮಾಡ್ತಾರೆ, ಶಿಕ್ಷೆ ಅನುಭವಿಸಬೇಕಾಗ್ತದೆ, ಸಾವಿರ ಸಾವಿರ ವರ್ಷ ಮತ್ತೆ ಎಲ್ಲ ತಿರುಗಿ ಸಜ್ಜನರಾಗ್ತಾರೆ. ಕೆಲವೊಮ್ಮೆ ತಪ್ಪು ಮಾಡುವುದು ಒಳ್ಳೆಯದೆ, ಕೆಲವೊಮ್ಮೆ ಎಲ್ಲ ಕಡೆ ಅಲ್ಲ, ಕೆಲವೊಮ್ಮೆ ತಪ್ಪು ಮಾಡುವುದು ಒಳ್ಳೆಯದೆ. ತಪ್ಪು ಮಾಡಿ ಅದರ ದುಃಖ ಅನುಭವಿಸಿ ಆ ಅನುಭವಿಸುವುದರಿಂದ ಬುದ್ಧಿವಂತರು ಭಕ್ತರಾಗಿ ಬರ್ತಾರೆ. ಅದಕ್ಕೋಸ್ಕರ ನಮ್ಮ ಅಖಂಡಾನಂದ ಸ್ವಾಮೀಜಿ ಬೃಂದಾವನದಲ್ಲಿ ಗುರುಗಳು ಹೇಳುತ್ತಿದ್ದರು, ಒಂಬತ್ತನೇ ಸ್ಕಂದ ಹೇಳುವಾಗ ಅವರು ಹೇಳುತ್ತಿದ್ದರು, ಈ ಸತ್ತು ಭಗವಾನ್ ಕಿ ಕೃಪಾ ಹೇ, ಭಗವಂತನ ಕೃಪದಿಂದ ಕೆಲವೊಬ್ಬರು ತಪ್ಪು ಮಾಡ್ತಾರೆ, ಕೆಲವೊಬ್ಬರು ಶಾಪಕ್ಕೆ ಒಳಗಾಗ್ತಾರೆ, ಭಯಂಕರ ಕಷ್ಟವಾಗ್ತದೆ. ಅದೆಲ್ಲ ಭಗವಂತನ ಲೀಲೆ ಹೇಳ್ತಾರೆ. ಭಗವಂತನ ಅನುಗ್ರಹವೇ, ನಿನಗೆ ಶಾಪ ಬಂತು, ಕೆಲವರಿಗೆ ಹಣ ಎಲ್ಲ ಹೋಯಿತು, ಎಲ್ಲ ರಾಜ್ಯ ಹೋಯಿತು, ಮತ್ತೆ ಇನ್ನೇನೋ ಆಯಿತು, ಏನೋ ಏನೋ ಹೋಗಿ ಇದೆಲ್ಲ ಕರ್ಮಗಳು ಅನುಭವಿಸಬೇಕು, ಕರ್ಮಗಳು ಮುಗಿಯಬೇಕು ಅಲ್ಲವೇ. ಇದೆಲ್ಲ ತಿರುಗಿ ತಿರುಗಿ ವೈರಾಗ್ಯ ಬಂದು ಭಕ್ತನಾಗ್ತಾನೆ. ಅಂದರೆ ಒಬ್ಬೊಬ್ಬನು ಎಲ್ಲೆಲ್ಲಿ ಹೋಗ್ತಾನೋ ಗೊತ್ತಿಲ್ಲ, ಹೇಗೆ ಹೋಗ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲೆಲ್ಲೋ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ನೋಡಿ, ಬಾಣಾಸುರನಿಗೆ ತನ್ನ ಮಗಳು ಅನಿರುದ್ಧನನ್ನು ಕರ್ಕೊಂಡು ಬಂದು ಇದೆಲ್ಲ ಏನು ಮಾಡಿದ್ದಾರೆ ಅಂದರೆ, ಏನೇನೋ ಮಾಡಿದ್ದಳು, ಅದರಿಂದ ದೊಡ್ಡ ಯುದ್ಧನೇ ಆಯ್ತಲ್ಲ. ಈ ಬಾಣಾಸುರನಿಗೆ ಯುದ್ಧಕ್ಕೆ ಅವಕಾಶ ಸಿಕ್ಕಿತು. ಇಲ್ಲದಿದ್ದರೆ ಮರಿ ಶ್ರೀಕೃಷ್ಣ ಜೊತೆ ಯುದ್ಧ ಆಗೋದು ಹೇಗೆ, ಇವರ ಕೈಗಳು ಹೋಗುವುದು ಹೇಗೆ, ಆಗಬೇಕಲ್ಲವೇ, ಯಾವುದೋ ಒಂದು ಆಗಬೇಕು. ಅದರಿಂದ ಕೆಲವೊಮ್ಮೆ ಇದು ತಪ್ಪು ಎನಿಸಿದ್ದು ನಂತರ ಅದೇ ಗೊತ್ತಾಗ್ತದೆ ಇದು ಒಳ್ಳೆಯದೇ ಆಯಿತು. ಆದ್ದರಿಂದ ಇದೆಲ್ಲ ವಿಚಿತ್ರ ಲೀಲ. ಯಾವುದನ್ನು ಈಗಿನ ದೃಷ್ಟಿದಿಂದ ಇದು ಒಳ್ಳೆಯದು, ಇದು ಕೆಟ್ಟದು, ಹೀಗೆ ಆಗಬೇಕು ಆಗ್ರಹ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಏನೋ ನಾವು ದೊಡ್ಡ ತಪ್ಪು ಮಾಡ್ತೀವಿ, ಅದರಿಂದ ಭಯಂಕರವಾದ ಅತ್ಯಂತ ದುಃಖವನ್ನು ಅನುಭವಿಸ್ತೀವಿ. ಈ ದುಃಖ ನೆಪದಿಂದ ತಿಳ್ಕೊಂಡು ಎಷ್ಟೋ ಬುದ್ಧಿ ಬರುತ್ತದೆ, ಇನ್ನೊಂದು ಸಲ ಅದು ಮಾಡಬಾರದು, ಇದು ಮಾಡಬಾರದು, ಹೀಗೆ ಮಾಡಬೇಕು ಎಂದು ಗೊತ್ತಾಗಿ ಬುದ್ಧಿವಂತನಾಗ್ತಾನೆ. ಆವಾಗ ಅನಿಸುತ್ತದೆ, ಅದೆಲ್ಲ ತಪ್ಪು ಮಾಡಿದೆ, ಎಷ್ಟೋ ಸಲ ಜೇಲುಕು ಹೋದೆ, ಕಷ್ಟ ಅನುಭವಿಸಿದೆ, ಅದರಿಂದಲೇ ಎಷ್ಟು ಬುದ್ಧಿವಂತನಾದೆ ಎಲ್ಲ ಗೊತ್ತಾಯಿತು. ಇಲ್ಲದಿದ್ದರೆ ಗೊತ್ತಾಗುವುದಾದರೆ ಹೇಗೆ? ಅದರಿಂದ ಯಾರನ್ನು ಏನು ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಜೇಲುಕು ಹೋಗಿದವರಲ್ಲಿಯೂ ಏನೋ ಸಜ್ಜನರು ಇರುತ್ತಾರೆ, ಅದೆಲ್ಲ ಅನುಭವಿಸಿ ತಿರುಗಿ 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 ಇಲ್ಲಿಗೆ ಬರ್ತಾರೆ. ಆದ್ದರಿಂದ ಇದೆಲ್ಲ ವಿಚಿತ್ರ. ಆ ಭಾಗವತದಲ್ಲಿ ನೋಡಿ, ಬಗೆ 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 ಜನರು ಇರುತ್ತಾರೆ. ಒಬ್ಬನಿಗೆ ಕೋಪ ಬರುತ್ತದೆ, ಆ ದುರ್ವಾಸ ನೋಡಿ ಏನೇನೋ ಮಾಡುತ್ತಾನೆ, ಅಂಬರೀಷನಿಗೆ ಎಷ್ಟು ತೊಂದರೆ ಕೊಡ್ತಾನೆ. ಅದರಿಂದ ಅಂಬರೀಷನ ಮಹಿಮೆ ಗೊತ್ತಾಯಿತು, ಭಕ್ತರ ಮಹಿಮೆ ಗೊತ್ತಾಯಿತು. ಭಗವಂತನ ಶಕ್ತಿಗಿಂತ ಅಂಬರೀಷನ ಭಕ್ತಿ ಹೆಚ್ಚಿನದು. ಭಗವಂತನೇ ಹೇಳ್ತಾನೆ, ನನಗಿಂತ ನನ್ನ ಭಕ್ತನೇ ಶ್ರೇಷ್ಠ. ಹಾ, ಜನರು ಹೇಳ್ತಾರೆ, ಅಯ್ಯೋ ನಾವು ಅಲ್ಪ ಜೀವರು, ಜೀವನಾಗುವುದರಲ್ಲೇ ಅಡ್ವಾಂಟೇಜ್ ಇದೆ. ಏಕೆ? ಜೀವನಾದರೆ ಭಕ್ತನಾಗ, ಜೀವನಂದರೆ ನಮಗೆ ದುರ್ಬಲವಾಗಿದ್ದೇವೆ, ಏನು ಮಾಡೋಕ್ಕಾಗಲ್ಲ, ಪಾಪಾತ್ಮರು ಪರವಾಗಿಲ್ಲ, ಪಾಪಾತ್ಮರಾಗುವುದೇ ಒಳ್ಳೆಯದು. ಏಕೆ? ಪಾಪ ಎಂದು ಗೊತ್ತಾದರೆ, ನನ್ನಿಂದ ಏನು ಮಾಡೋಕ್ಕಾಗಲ್ಲ ಎಂದು ಗೊತ್ತಾದರೆ, ಆ ಅಭಿಮಾನ ಬಿಟ್ಟು ಭಗವಂತನಿಗೆ ಶರಣು ಹೋಗ್ತೀವಿ. ಶರಣು ಹೊಕ್ಕಿದರೆ ಇನ್ನೇನಾಗ್ತದೆ, ಭಗವಂತನ ನಿನ್ನವನಾಗುತ್ತಾನೆ, ಭಗವಂತನಿಗಿಂತ ಹೆಚ್ಚಿನವನು ನೀನೇ ಆಗಿಬಿಡ್ತೀವಿ. ಜೀವನಿಗೆ ಆಗುವ ಅವಕಾಶ ಇದೆ? ಭಗವಂತನಿಗೆ ಆಗುವ ಅವಕಾಶ ಇದೆಯಾ? ಭಗವಂತ ಭಗವಂತನಿಗಿಂತ ಹೆಚ್ಚಾಗ್ತಾನೋ? ಆಗಲ್ಲ, ಭಕ್ತನೇ ಆಗ್ತಾನೆ ಭಗವಂತನಿಗಿಂತ ಹೆಚ್ಚು. ಭಗವಂತನಿಗೆ ಅವಕಾಶ ಇದೆ. ಹಾಗೆ ನೋಡಿದ್ದರೆ ನೀವು ಯಾವುದು ಸಂಸಾರ ದುಃಖ, ಅಯ್ಯೋ ನಾನು ಜೀವ ಎಂದು ನಿನಗೆ ಬೇಜಾರಾಗ್ತಾ ಇದೆಯೋ ಅದೇ ನಿಮಗೆ ಲಾಭ, ಅದೇ ನಿಮಗೆ ಅನುಗ್ರಹ. ಏಕೆ? ಆ ರೂಪವಾಗಿ ನೀವು ಭಕ್ತಿಯನ್ನು ಪಡ್ಕೊಳ್ಳಬಹುದು, ಭಗವಂತನಿಗಿಂತ ಹೆಚ್ಚು. ಆದ್ದರಿಂದ ಯಾವುದು ನಿಮಗೆ ತಪ್ಪೆನಿಸುತ್ತದೋ, ಯಾವುದು ನಿಮಗೆ ಡಿಸಡ್ವಾಂಟೇಜು, ವೀಕ್ನೆಸ್ಸು, ದುರ್ಬಲತೆ ಅನಿಸುತ್ತದೋ, ಅದರ ಮೂಲಕವೇ ಭಗವಂತನ ಅನುಗ್ರಹ ಬರುತ್ತದೆ. ಆ ದೃಷ್ಟಿಯ ನೋಡು, ಅದು ನಿಮಗೆ ಅನುಗ್ರಹವೇ. ನಿಮ್ಮಲ್ಲಿ ಯಾವ ಯಾವ ದುರ್ಗುಣಗಳಿವೆ, ಯಾವ ಯಾವ ತಪ್ಪುಗಳಿವೆ ಅನಿಸುತ್ತೆಯೋ, ಅದು ಸರಿಯಾದ ದೃಷ್ಟಿಯಿಂದ ನೋಡು. ಅದರ ಮೂಲಕವೂ ಭಗವಂತ ಏನೋ ಅನುಗ್ರಹ ಮಾಡ್ತಾ ಇದ್ದಾನೆ. ನಿನ್ನಿಂದ ತಪ್ಪು ಮಾಡಿಸಿ, ಅದು ತಪ್ಪು ಏಕೆ ತಪ್ಪೋ, ಎಷ್ಟು ತಪ್ಪೋ ನಿಮಗೆ ಗೊತ್ತಾಗುವಂತೆ ಮಾಡ್ತಾ ಇದ್ದ. ಆ ತಪ್ಪಿನಿಂದ ದುಃಖ ಅನುಭವಿಸಬೇಕಾಗ್ತದೆ, ಅಪಮಾನಗಳು, ಕಷ್ಟಗಳು, ಭಯಂಕರ ಕಷ್ಟಗಳು. ಅಬ್ಬಾ, ನನ್ನಂಥ ಕಷ್ಟ ಯಾರು ಅನುಭವಿಸಲಿಲ್ಲ ಅನಿಸುತ್ತದೆ. ಆದ್ದರಿಂದಲೇ ಆ ಕಷ್ಟದಿಂದಲೇ ಎಲ್ಲರಿಗಿಂತ ಹೆಚ್ಚಿನ ಬುದ್ಧಿವಂತರಾಗ್ತೀವಿ. ಎಲ್ಲರಿಗಿಂತ ಹೆಚ್ಚಿನ ಕಷ್ಟಗಳು ಅನುಭವಿಸಿರುವವನು ಎಲ್ಲರಿಗಿಂತ ಹೆಚ್ಚಿನ ಬುದ್ಧಿವಂತನೇ ಆಗ್ತಾನೆ. ಆದ್ದರಿಂದ ಪ್ರಪಂಚದಲ್ಲಿ ಯಾರು ಹೇಗೆ ಇರಲಿ, ಮೊದಲವರಿಗೆ ದುಃಖ ಅನಿಸಿದ್ದರು, ನಂತರ ನೋಡಿ ಅದೇ ಆ ಕಷ್ಟವೇ, ಆ ದುಃಖವೇ, ಆ ಅನ್ಯಾಯವೇ ಅವರನ್ನು ಮಹನೀಯರಾಗಿ ಮಾಡಿಬಿಡ್ತದೆ. ಆದ್ದರಿಂದ ಇದೆಲ್ಲ ಭಗವಂತನ ಲೀಲಾ ವಿಚಿತ್ರವಾಗಿರುತ್ತದೆ. ಯಾರಿಗೂ ಅಲ್ಪಬುದ್ಧಿಯಿಂದ ಅರ್ಥವಾಗಲ್ಲ. ಅದರಿಂದ ನಮ್ಮ ಅಲ್ಪಬುದ್ಧಿಯಿಂದ ಭಗವಂತನು ಹಾಗೆ ಮಾಡಿದ ಹೀಗೆ ಮಾಡಿದ ಎಂದು ಹೆಸರಿಡಬೇಡಿ. ಏನೋ ನಿಗೂಢ ಇದೆ,
ಇದಕ್ಕೆ ಏನೋ ಕಾರಣ ಇದೆ, ಇಲ್ಲಿ ಏನೋ ಇರುತ್ತದೆ, ಗಮನಿಸ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು. ಮೊದಲು ವಿಶ್ವಾಸ ಇರಲಿ ಭಗವಂತನಲ್ಲಿ, ಅದೇ ಮಾಡ್ಕೋ, ಅದೇ 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 ತಿರುಗಿಸಿ ಎಲ್ಲೆಲ್ಲಿಗೋ ನಿಮಗೆ ಅಲ್ಲಿಗೆ ತಲುಪಿಸ್ತದೆ. ಅಬ್ಬ, ಎಷ್ಟೋ ದೊಡ್ಡ ದೊಡ್ಡವರ ಜೀವನ ನೋಡಿದ್ದೀವಿ, ಮಹನೀಯರ ಜೀವನ ನೋಡಿದ್ದೀವಿ, ಎಲ್ಲರ ಜೀವನ ಹಾಗೇ ಇದೆ. ಹಾಗೇ ತಿರುಗಿ 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 ಮತ್ತೆ ಅಲ್ಲಿಗೆ ಬಂದರು. ಹಾಗೆ ಈ ಬಾಣಾಸುರನ ಕಥೆ ನೋಡಿ, ಎಲ್ಲೆಲ್ಲೋ ಇದೆಲ್ಲ ಏನಪ್ಪ ಅಂದರೆ ವಿಚಿತ್ರ. ಮತ್ತೆ ನೋಡಿ ಅವರು ಭಕ್ತನಾಗಿಬಿಟ್ಟ. ಬಾಹುಶು ಛಿದ್ಯಮಾನೇಶು ಬಾಣಸ್ಯ ಭಗವಾನ್ ಭವಃ ಭಕ್ತಾನುಕಂಪ್ಯ ಪವ್ರಜ್ಯ ಚಕ್ರ ಆಯುಧಮಭಾಷತ. ಶಿವನ ಭಕ್ತ ಅವನು. ಶಿವನ ಭಕ್ತನಾಗಿದ್ದರೂ ಶಿವ ವಿಷ್ಣು ಬೇರೆ ಅಲ್ಲ. ಶಿವನ ಭಕ್ತವಾಗಿದ್ದರೆ ಶಿವನೇ ಹೇಳಿದ, ವಿಷ್ಣು ಬರ್ತಾನೆ, ಬಂದು ನಿನ್ನ ಕೈಗಳು ಕತ್ತರಿಸ್ತಾನೆ. ಅದು ಕತ್ತರಿಸಿದಾಗ ಶಿವ ಏನು ಹೇಳ್ತಾನೆ, ಒಳ್ಳೆಯದಾಯಿತು. ಸಿ, ಶಿವನ ಭಕ್ತ, ಶಿವನ ಭಕ್ತನಿಗೆ ವಿಷ್ಣು ಬಂದು ಅನುಗ್ರಹ ಮಾಡುವುದು. ಇದೇನಪ್ಪ ಅಂದರೆ, ಅವನ ಭಕ್ತ ನನ್ನ ಭಕ್ತ ಎಲ್ಲ ಎಲ್ಲರೂ ಒಂದೇ, ಅವನು ನಾನು ಬೇರೆ ಅಲ್ಲ, ಎರಡೂ ಒಂದೇ. ಸುಮ್ಮನೆ ಹೆಸರು ಬೇರೆ. ರಾಮಕೃಷ್ಣ ಅವತಾರಗಳು ಎರಡು ಬೇರೆನಾ? ಅದೊಂದು ಅವತಾರ, ಇದೊಂದು ಅವತಾರ, ಅವನೇ. ಅದೇ ಶಿವಾವತಾರ ವಿಷ್ಣುವುದೇ, ವಿಷ್ಣು ಅವತಾರ ಶಿವಂದೇ, ಅಷ್ಟೇ. ಶಿವನು ವಿಷ್ಣುವಿನ ಅವತಾರ. ಅಥವಾ ನೀವು ವಿಷ್ಣು ಭಕ್ತರಾದರೆ ವಿಷ್ಣುವಿನ ಅವತಾರ ಶಿವ ಹೇಳ್ಕೊ. ಅಲ್ಲ, ನಾನು ಶಿವಭಕ್ತ ಅಂದರೆ ಆಯಿತು, ಶಿವನ ಅವತಾರ ವಿಷ್ಣು ಹೇಳ್ಕೊ. ಹೇಗೆ ಹೇಳಿದರು, ಒಂದೇ. ಅವನ ಅವತಾರ ಇವನು, ಇವನ ಅವತಾರ ಅವನು. ನೀವು ಯಾವುದು ಇಷ್ಟ ಆದರೆ ಅದು ಮಾಡ್ಕೊ, ಅಷ್ಟೇ. ದೇವಿ ಅಷ್ಟೇ, ದೇವಿ ಅವತಾರ ಭಗವಂತ ಹೇಳು. ದೇವಿ ಭಾಗವತದಲ್ಲಿ ಏನು ಹೇಳ್ತಾರೆ, ದೇವಿ ಶ್ರೇಷ್ಠ, ದೇವಿ ಅನುಗ್ರಹದಿಂದಲೇ ವಿಷ್ಣು ಕೆಲಸ ಮಾಡ್ತಾನೆ. ಇಲ್ಲಿ ಭಾಗವತದಲ್ಲಿ ಹೇಳ್ತಾನೆ, ವಿಷ್ಣು ಅನುಗ್ರಹದಿಂದಲೇ ಲಕ್ಷ್ಮೀ ಮಾಡ. ಎಲ್ಲರೂ ಒಂದೇ, ಅದು ಸುಮ್ಮನೆ ಹೇಳಿಕೆ ಅಷ್ಟೇ. ಹೇಳುವುದು ನಿಮಗೆ ಯಾವುದು ಇಷ್ಟ, ವಿಷ್ಣು ಇಷ್ಟವ ಆಯಿತು, ವಿಷ್ಣುವೇ ಶ್ರೇಷ್ಠ. ಅಲ್ಲ, ನನಗೆ ದೇವಿ ಇಷ್ಟ ಆಯಿತು, ದೇವನೇ ಶ್ರೇಷ್ಠ, ವಿಷ್ಣುವೇ ನಿಮ್ಮ ದೇವಿ ಭಕ್ತ. ಅವರು ಸಂತೋಷ ಪಟ್ಕೊಳ್ತಾನೆ, ಅಯ್ಯೋ ದೇವಿ ಇಷ್ಟವ, ದೇವಿ ಶ್ರೇಷ್ಠವ, ಅಯ್ಯೋ ವಿಷ್ಣು, ವಿಷ್ಣುವು ದೇವಿ ಭಕ್ತನೇ, ಬ್ರಹ್ಮದೇವ ದೇವಿ ಭಕ್ತನೇ, ಶಿವನು ದೇವಿ ಭಕ್ತನೇ. ಅಬ್ಬಾ, ದೇವಿ ಎಲ್ಲರಿಗಿಂತ ಶ್ರೇಷ್ಠ. ಹೌದು, ಎಲ್ಲರಿಗಿಂತ ಶ್ರೇಷ್ಠ, ಏನು ಚಿಂತ ಇಲ್ಲ. ಇನ್ನೊಬ್ಬರು ಬರ್ತಾನೆ, ಅಯ್ಯಯ್ಯೋ ನನಗೆ ಹಾಗಲ್ಲ, ನಾನು ಇನ್ನೇನೋ ಭಕ್ತ. ಆಯಿತು, ನೀವು ಯಾವ ಭಕ್ತರು ಹೇಳೋದು ಹೇಳಿಬಿಡ್ತೀವಿ ಅಷ್ಟೇ. ಏಕೆ, ನಿಮ್ಮ ಭಾವ ಶುದ್ಧವಾಗಿದ್ದರೆ ಸಾಕು. ಯಾವ ರೂಪವಾದರೆ ಏನು, ಸುಮ್ಮನೆ ಹೆಸರು, ಆ ಹೆಸರೇನು, ಈ ಹೆಸರೇನು, ಪ್ರೇಮ ನಿಷ್ಕಲ್ಮ ನಿರ್ಮಲವಾಗಿರಲಿ. ಯಾವುದರಲ್ಲಿ ಪ್ರೇಮ ಇದ್ದರೂ ಅದು ಭಗವಂತನ ಭಕ್ತಿ ಆಗ್ತದೆ. ಭಾವಶುದ್ಧಿ ಬೇಕೇ ಹೊರತು, ಏಕೆ ಎಲ್ಲ ರೂಪಗಳು ಭಗವಂತನೇ. ಯಾವ ಮನುಷ್ಯರು, ಮರ, ಗಿಡಗಳು, ನಾಯಿಗಳನ್ನು ಪ್ರೇಮಿಸಿದ್ದರೂ ಅದು ಭಗವಂತನ ಪ್ರೇಮನೇ ಆಗ್ತದೆ. ನಿಸ್ವಾರ್ಥ ನಿರಭಿಮಾನವಾಗಿರಲಿ, ಅದು ಮುಖ್ಯ. ನಿಮ್ಮ ಭಾವ ಅಭಿಮಾನರಹಿತವಾಗಿ ಶುದ್ಧವಾಗಿದ್ದರೆ, ನೀವು ನಾವಿಯ ನಾಯಿಯನ್ನೇ ಪ್ರೇಮಿಸು, ಮರ ಗಿಡವನ್ನೇ ಪ್ರೇಮಿಸು, ಮನೆಯನ್ನೇ ಪ್ರೇಮಿಸು, ಮನುಷ್ಯರನ್ನೇ ಪ್ರೇಮಿಸು, ಮಕ್ಕಳನ್ನೇ ಪ್ರೇಮಿಸು, ಯಾರೇ ಆಗಲಿ, ಎಲ್ಲಿ ಪ್ರೇಮ ನಿಸ್ವಾರ್ಥ ನಿರ್ಮಲ ನಿರಭಿಮಾನವಾಗಿರುತ್ತದೋ ಅದು ಭಗವಂತನ ಪ್ರೇಮನೇ ಆಗಿಬಿಡ್ತದೆ. ಏಕೆ, ಭಗವಂತ ಅಲ್ಲಿ ಇದ್ದಾನೆ ಇಲ್ಲವಾ? ಎಲ್ಲ ಕಡೆ ಇದ್ದಾನೆ, ಎಲ್ಲಿಲ್ಲ ಹೇಳಿ? ಭಗವಂತ ಯಾರು, ಎಲ್ಲಿರುತ್ತಾನೆ ನೋಡಿ, ಯಾರು ಅಂದ ಅದು ಮಾತ್ರ ಕೇಳಬೇಡಿ. ಭಗವಂತ ಇದ್ದಾನೆ ಅದು ಮಾತ್ರ ಹೇಳ್ತೀನಿ, ಸತ್ಯ. ಹೇಗಿರುತ್ತಾನೆ, ಎಲ್ಲಿರ್ತಾನೆ ಅದು ಮಾತ್ರ ಗೊತ್ತಿಲ್ಲ. ಏಕೆ, ಅದು ಒಂದೂ ಹೇಳೋಕ್ಕಾಗಲ್ಲ. ನೀವು ಯಾವುದು ನೋಡಿದ್ದರೆ ಅದೇ ಭಗವಂತ. ಅದರಿಂದ ಯಾರು ಎಲ್ಲಿರುತ್ತಾನೆ ಕಷ್ಟ, ಇದ್ದಾನೆ ಅದು ಮಾತ್ರ ಗ್ಯಾರಂಟಿ. ಇದ್ದಾನೆ, ಎಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಯಾರಾಗಿದ್ದಾನೆ, ನಿಮಗೆ ಯಾವುದು ಬೇಕಂದರೆ ಅದೇ. ನೀವು ಮರ ಗಿಡಗಳನ್ನು ಪ್ರೀತಿ ಮಾಡ್ಕೋ, ಅದು ಭಗವಂತನೇ. ಅದರಿಂದ ನೀವು ಯಾವ ಮನುಷ್ಯನ ಮೇಲೆ ಪ್ರೀತಿ ತೋರಿಸಿದ್ದರೂ, ಆ ಪ್ರೀತಿ ನಿಮ್ಮ ನಿರಭಿಮಾನವಾಗಿ ಶುದ್ಧವಾಗಿದ್ದರೆ, ಆ ಮನುಷ್ಯರು ಯಾರೇ ಆಗಲಿ, ನಿಮ್ಮ ಕುಟುಂಬ ಜನರೇ ಆಗಲಿ, ಪತಿ ಆಗಲಿ, ಪತ್ನಿ ಆಗಲಿ, ಮಕ್ಕಳಾಗಲಿ, ಸ್ನೇಹಿತರಾಗಲಿ, ಯಾರೇ ಆಗಲಿ, ನಿಮ್ಮ ಭಾವ ಶುದ್ಧವಾಗಿದ್ದರೆ ಸಾಕು, ಆ ರೂಪವೇ ಭಗವಂತ. ಏಕೆ, ಎಲ್ಲ ರೂಪ ತಾನೇ. ಕಲ್ಲು ಇಟ್ಕೊಂಡು ಭಗವಂತ ಪೂಜೆ ಮಾಡ್ತೀವಿ, ಮನುಷ್ಯ ಅಲ್ಲವಾ? ಕಲ್ಲೇ ಪೂಜೆ ಕಲ್ಲನ್ನೇ ಪ್ರತಿಷ್ಠೆ ಮಾಡಿ ಭಗವಂತ ಎಂದು ಪೂಜೆ ಮಾಡಿದ್ದರೆ ಭಗವಂತ ಅನುಗ್ರಹ ಮಾಡ್ತಾನೆ. ಮನುಷ್ಯನನ್ನು ಪ್ರೇಮಿಸಿದ್ದರೆ ಮಾಡಲ್ಲವಾ? ಕಲ್ಲುಗಿಂತ ಶ್ರೇಷ್ಠ ಅಲ್ಲವೇ ಮನುಷ್ಯ, ಇನ್ನೇನು ಏಕೆ ಚಿಂತ? ಆದ್ದರಿಂದ ಯಾವ ರೂಪವೇ ಇಟ್ಕೋ, ನಿಮ್ಮ ಬುದ್ಧಿ ಭಗವದ್ಭುಕ್ತಿ ಆಗಲಿ, ನಿಮ್ಮ ಭಾವದಲ್ಲಿ ಭಗವಂತನಿದ್ದರೆ, ನೀವು ಯಾವುದನ್ನೇ ಮಾಡ್ಕೋ, ಮರ, ಗಿಡ, ನಾಯಿ, ಬೆಕ್ಕು, ಮನುಷ್ಯ, ಯಾರನ್ನೇ ಮಾಡ್ಕೋ, ನಿಮ್ಮ ಕುಟುಂಬ ಜನ ಯಾರನ್ನೇ ಮಾಡ್ಕೋ, ಭಕ್ತಿ ಭಾವದಿಂದ ಮಾಡಿದರೆ ಅವನೇ ಭಗವಂತ, ಸಂದೇಹವೇ ಇಲ್ಲ. ಏಕೆ, ಅವನು ಎಲ್ಲ ರೂಪ ಆಗಿದ್ದಾನೆ ಭಗವಂತ. ಎಲ್ಲ ರೂಪ ತಾನೇ ಆಗಿರುವಾಗ ಏಕೆ ಸಂಕೋಚ? ನಿಮ್ಮ ಭಾವಶುದ್ಧಿ ಆಗುತ್ತಾ ಇಲ್ಲ, ಅದಕ್ಕೋಸ್ಕರ ಎಲ್ಲ ಇಷ್ಟೆಲ್ಲ ನಾಟಕ ಆಗಬೇಕು, ಇಷ್ಟೆಲ್ಲ ತೊಂದರೆ ಏಕೆ? ಇವರನ್ನು ನೋಡಿದರೆ ನನಗೆ ಮನುಷ್ಯ ಅನಿಸುತ್ತಾ ಇದೆ, ನೋಡು ಅವರು ಆ ತಪ್ಪು ಮಾಡಿದ, ಇವರು ಈ ತಪ್ಪು ಮಾಡಿದ, ಅವರಿಗೆ ಹೀಗಿದೆ. ಮನುಷ್ಯರನ್ನು ನೋಡಿದರೆ ನಮಗೆ ಭಗವಂತ ಅಲ್ಲ ಅನಿಸುತ್ತದೆ, ಅವರಲ್ಲಿ ಆ ತಪ್ಪಿದೆ, ಹೀಗೆ ಮಾಡಿದ, ಕೋಪ ಮಾಡಿದ, ಅನ್ಯಾಯ ಮಾಡಿದ, ನಾಶ ಮಾಡಿ. ಓಕೆ, ಮನುಷ್ಯರಲ್ಲಪ್ಪ, ಬೇರೆ ಇಟ್ಕೋ, ಕಲ್ಲಿಟ್ಕೋ. ಇದು ಹಾಂ, ಕಲ್ಲು ನನಗೆ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ಕಲ್ಲು ನೋಡಿದರೆ ನನಗೆ ಭಕ್ತಿ ಆಗ್ತದೆ. ಆಯ್ತು, ಬಾಡ್ಕೊ, ಎಲ್ಲೋ ಒಂದು ಕಡೆ ಭಕ್ತಿ ಬೇಕಲ್ಲವೇ, ಮಾಡ್ಕೊ ಯಾವುದಾದರೆ. ಇನ್ನೊಬ್ಬರು ಹೇಳ್ತಾನೆ, ಮನುಷ್ಯರೇ, ಕೆಲವರು ಹೇಳ್ತಾರೆ, ಏಕೆ ಕಲ್ಲುಗಿಂತ ಮನುಷ್ಯರನ್ನು ಪ್ರೇಮಿಸಿದರೆ ಒಳ್ಳೆಯದು, ಆಯ್ತು ಮಾಡ್ಕೊ. ಬಟ್ ಅದರಲ್ಲಿ ನೋಡು, ಭಾವಶುದ್ಧವಾಗಿರಬೇಕು ಅಷ್ಟೇ ಹೊರತು ನಿಮ್ಮ ವೈಯಕ್ತಿಕ ಪರ್ಸನಲ್ ಮಮಕಾರ ಅಹಂಕಾರ ತೃಪ್ತಿ ಆಗಬಾರದು.
ಅಹಂಕಾರವನ್ನು ಬಿಡಿಸುವಂಥ ಪ್ರೇಮ ಆಗಲಿ, ನಿಮ್ಮ ಕುಟುಂಬ ಜನರೇ ಆಗಲಿ, ಯಾರ ಮೇಲೇ ಆಗಲಿ. ಅಭಿಮಾನ ಅಂದರೆ ಅವರಿಗೋಸ್ಕರ ನಿನ್ನ ಅಭಿಮಾನ ಅಹಂಕಾರವನ್ನು ಬಿಡ್ತೀಯಾ? ಅವರ ಅಪಮಾನ ಮಾಡಿದ್ದರೂ ಸಹಿಸಿಕೊಂಡು ಅವರೇ ಎಂದು ಪ್ರೇಮದಿಂದ ನೋಡ್ತೀಯಾ? ಇದನ್ನು ಹಾಗಾದರೆ ಭಗವಂತನೇ, ನಿಮ್ಮ ಮನುಷ್ಯರೇ ಭಗವಂತ, ಏನು ವ್ಯತ್ಯಾಸ ಇಲ್ಲ. ಎಲ್ಲರಲ್ಲಿ ಇದ್ದಾನೆ, ಅವರಲ್ಲಿ ಇದ್ದಾನೆ, ನಿಮ್ಮಲ್ಲಿ ಇದ್ದಾನೆ, ಆಗುತ್ತಾನೆ, ಏಕಚಿತ್ತ, ಎಲ್ಲ ಅವನೇ. ಆದರೆ ನಿಮ್ಮ ಭಾವಶುದ್ಧಿ ಆಗಬೇಕು. ಜನರು ಹೇಳ್ತಾರೆ ಮನುಷ್ಯರ ಮತ್ತು ಮನುಷ್ಯರ ಪ್ರೇಮ ಏಕೆ ಹೇಳ್ತೀರಿ ಅಂದರೆ ನಿಮ್ಮ ಅಭಿಮಾನ ತೃಪ್ತಿ ಅಹಂಕಾರ ತೃಪ್ತಿ ನೋಡ್ತಾ ಇದ್ದೀರಿ, ಅದಕ್ಕೋಸ್ಕರ ಅದು ಪ್ರೇಮ ಮೋಹ ಎಂದು ಹೇಳಿದ್ದೀವಿ. ನಿಮ್ಮ ಅಭಿಮಾನ ಅಹಂಕಾರವನ್ನು ಬಿಡಿಸುವುದಾದರೆ ಆ ಮನುಷ್ಯನೇ ಭಗವಂತ, ವ್ಯತ್ಯಾಸ ಇಲ್ಲ. ನೋಡಿ, ಭಗವಂತ ಮನುಷ್ಯನಿಗೆ ವ್ಯತ್ಯಾಸ ಹೆಚ್ಚಿಲ್ಲ, ನೀವು ನೋಡುವ ಭಾವದಲ್ಲಿದೆ. ಅವರನ್ನು ಪ್ರೇಮಿಸಿದ್ದರೆ ಆ ಪ್ರೇಮ ನಿಮ್ಮ ಅಭಿಮಾನ ಮಮಕಾರ ಅಹಂಕಾರವನ್ನು ಬಿಡಿಸುವುದು, ಕಷ್ಟಗಳನ್ನು ಸಹಿಸಿಕೊಳ್ಳುವುದಾಗಿದ್ದರೆ ಅದೇ ಪ್ರೇಮ, ಭಕ್ತಿ ಪ್ರೇಮ, ಭಕ್ತಿ ಆಗುತ್ತದೆ, ಭಗವತ್ ಪ್ರೇಮ ಆಗುತ್ತದೆ. ಅದಾಗದಿದ್ದರೆ ನೀವು ಭಗವಂತನ ಹೆಸರಿಟ್ಟುಕೊಂಡು ನನಿಸಿ ಕೃಷ್ಣ ರಾಮ ಹೆಸರಿಟ್ಕೊಂಡು, ಇದು ನೋಡಿ ಇಂದ್ರಾದಿಗಳು ಏನು ಮಾಡ್ತಾರೆ, ನೋಡಿ, ಭಗವಂತ ಎಂದು ಮಾಡ್ತಾರೆ, ವಿಷ್ಣು ಭಗವಂತ ಎಂದು ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮತ್ತು ಭಗವಂತನ ಮೇಲೇ ದ್ವೇಷ ಕೋಪ ತೋರಿಸಿದ್ದರೆ ನೀವು ಭಗವಂತ ಹೆಸರಿಟ್ಕೊಂಡಿದ್ದು ಮತ್ತು ಅಹಂಕಾರ ತೋರಿಸಿದ್ದೀವಿ, ಅದು ಭಕ್ತಿ ಆಗಲ್ಲ. ನೀವು ಸಾಮಾನ್ಯ ಮನುಷ್ಯನೇ ನೋಡ್ಕೊ, ನಿಮ್ಮ ಅಭಿಮಾನ ಬಿಟ್ಟರೆ ಅದೇ ಭಕ್ತಿ. ನೀವು ಭಗವಂತನನ್ನು ನೇರಾಗಿ, ಶ್ರೀಕೃಷ್ಣ ಅವತಾರ ಬಂದಿದ್ದರು, ಎದುರಾಗೇ ಇದ್ದಾನೆ ದುರ್ಯೋಧನ, ನೋಡಿ ಶ್ರೀಕೃಷ್ಣನನ್ನು ಎದುರಾಗೇ ನೋಡ್ತಾ ಇದ್ದಾನೆ, ಅವರಿಗೆ ಭಕ್ತಿ ಇಲ್ಲ, ಮತ್ತೆ ಅವರನ್ನು ಸಾಮಾನ್ಯ ಮನುಷ್ಯ ಎಂದು ಕೃಷ್ಣನನ್ನು ನಾನೇನು ಅರೆಸ್ಟ್ ಮಾಡಿ ಇಲ್ಲಿ ಹಾಕಿಬಿಡ್ತೀನಿ ಅಂತ ತಿಳ್ಕೊಂಡ, ಈಗ ಅವರು ಭಕ್ತನಾಗ್ತಾನೆ? ಅದೇ ಶ್ರೀಕೃಷ್ಣ ಇದ್ದರೂ ನೀವು ಭಕ್ತಿ ಭಾವದಿಂದ ನೋಡಿದ್ದರೆ ಭಗವಂತ, ಭಕ್ತಿ ಇಲ್ಲದಿದ್ದರೆ ನಿಮಗೆ ಮನುಷ್ಯ ಅಷ್ಟೇ. ಮನುಷ್ಯನೇ ಅಲ್ಲ, ಪಾಂಡವರ ಪಕ್ಷಪಾತಿಯಾಗಿ ನನ್ನನ್ನು ಮೋಸ ಮಾಡುವುದಕ್ಕೆ ಬಂದ ಎಂದು ನೋಡಿದ, ಕೃಷ್ಣನನ್ನೇ ಅರೆಸ್ಟ್ ಮಾಡ್ತೀನಿ ಎಂದು ಹೇಳಿದ, ಅವ್ರಿಗೆ ಎಲ್ಲಿದೆ ಭಕ್ತಿ? ಆದ್ದರಿಂದ ರೂಪ, ಯಾವ ರೂಪ ಭಗವಂತ ಎಂದಲ್ಲ, ಎಲ್ಲ ರೂಪವೂ ಭಗವಂತನೇ. ಯಾವ ಮರ ಗಿಡ ಗೋಡೆಗಳು ಎಲ್ಲೇ ನೋಡ್ಕೋ, ಒಬ್ಬರ ಮನೆಗೂ ಹೋದೆ, ಎಲ್ಲಿ ಅಲ್ಲೆಲ್ಲೋ ಅಲ್ಲಿ ಎಲ್ಲಿಗೋ ಹೋಗಿದ್ದೆ ನೋಡಿ, ಚಾತುರ್ಮಾಸ್ಯ ದೂರವಾಗಿ ಮಲೆನಾಡಿನಲ್ಲಿದ್ದೆ ಒಂದು ಸಲ, ಹಿಂದೆ ಒಂದು ಸಲ, 5-6 ವರ್ಷ ಆಯಿತು, ಹೆಚ್ಚೇ ಆಯಿತು. ಬನವಾಸಿ ಒಬ್ಬರು ಅಲ್ಲಿ ಅಲ್ಲೇ ಆ ಊರಿನಲ್ಲಿರುವ ಭಿಕ್ಷಾಕಿ ಪ್ರತಿ ದಿವಸ ಒಬ್ಬೊಬ್ಬರ ಮನೆಗೆ ಹೋಗುವುದು. ಒಬ್ಬರು ಮನೆಯಲ್ಲಿ ತೋರಿಸಿದ್ದರು, ನಮ್ಮ ಅಪ್ಪ ಇಲ್ಲೇನೋ ಈ ಕಂಬವನ್ನು ಪೂಜೆ ಮಾಡ್ತಾ ಇದ್ದರು, ಇಲ್ಲಿ ಏನೋ ಇದೆ ಎಂದು. ಕಂಬ, ಸುಮ್ಮನೆ ಕಂಬ ಪೂಜೆ ಮಾಡೋದು, ಅಲ್ಲಿ ಏನಿಲ್ಲ, ಇಲ್ಲಿ ಏನು ಪೂಜಾ ಗೀಜ ಅಂದರೆ ಹೂಮಾಲ ಇಲ್ಲ, ಪೂಜಾ ಇಲ್ಲ, ಏನಿಲ್ಲ, ಸುಮ್ಮನೆ ಈಗ ಈ ಕಂಬ ಹಾಗೆ ಒಂದು ಕಂಬ ಇದೆ ಅಷ್ಟೇ. ನಮ್ಮ ಅಪ್ಪ ಮಾಡುತ್ತಿದ್ದರು, ಏನೋ ನಾವು ಸುಮ್ಮನೆ ನಮಸ್ಕಾರ ಮಾಡ್ತೀವಿ, ನೀವು ಪೂಜೆ ಮಾಡ್ತೀರಾ ಅಂತ ಏನು ಮಾಡಲ್ಲ. ನಾನಲ್ಲಿ ದೂರದಿಂದ ಬಂದಿರೋ ಹತ್ತಿರಕ್ಕೆ ಹೋದೆ, ಹತ್ತಿರಕ್ಕೆ ಹೋದರೆ ಅಲ್ಲಿ ಏನೋ ಒಂದು ಶಕ್ತಿ ಇದ್ದಂತೆ ಅನಿಸಿತು. ನಾನು ಹೇಳಿದೆ, ನಿಜವಪ್ಪ ಇಲ್ಲೇನೋ ಭಗವಂತನ ಮೂರ್ತಿ ಆಗಿದೆ ಎಂದು ಹೇಳಿದೆ. ಇಲ್ಲಿ ನಿಂತ್ಕೊಂಡರೆ ಏನೋ ಮನಸ್ಸಿಗೆ ಶಾಂತವಾಗ್ತಾ ಇದೆ, ಅದು ಗೊತ್ತೇ ಆಗ್ತಾ ಇದೆ, ಇಲ್ಲೇನೋ ಭಗವದ್ಭಾವ ಇದೆ, ಯಾರೋ ಮಾಡಿದ್ದಾರೆ. ಓ, ನಮಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಹೇಳುತ್ತಿದ್ದರು ನಾವು ಸುಮ್ಮನೆ ನಮಸ್ಕಾರ ಮಾಡ್ತಿದ್ದೀವಿ ಎಂದು. ಅದು ನಿಜವಾಗೇ ಇದೆ ಎಂದು. ನೀವು ಭಾವ ಕಲ್ಲಿನಲ್ಲಿ ಇಟ್ಕೊಂಡ್ರು, ಕಂಬದಲ್ಲಿ ಇಟ್ಕೊಂಡ್ರು ಭಗವಂತ ಇದ್ದಾನೆ. ಪ್ರಹ್ಲಾದನಿಗೆ ಕಂಬದಲ್ಲೇ ಕಂದು ಬಂದನಲ್ಲ, ಅಷ್ಟೇ. ನಮ್ಮ ಭಾವ ನಿಲ್ಲುತ್ತಾ ಇಲ್ಲ ಅಷ್ಟೇ. ನೀವು ಭಾವ ಇಟ್ಕೊ, ಎಲ್ಲಿಯಾದರೂ ಆಗ್ತದೆ. ಸಾಳಿಗ್ರಾಮ ಏನೋ ಒಂದು ಕಲ್ಲೆ, ಎಲ್ಲಿಯ ನದಿ ದಿನ ಕಂದು ತಂದರೆ ಅಷ್ಟೇ. ನೀವು ಭಾವ ಗಟ್ಟಿಯಾಗಿದ್ದರೆ ಅದರಲ್ಲೇ ಆಗುತ್ತದೆ, ಕಂಬ ಇಟ್ಕೊಂಡ್ರೆ ಕಂಬದಲ್ಲೇ ಆಗುತ್ತದೆ. ಯಾವುದೇ ಇಟ್ಕೊ, ಯಾವುದೇ ಅಲ್ಲ, ನಿಮ್ಮ ಕುಟುಂಬ ಜನರನ್ನೇ ಇಟ್ಕೊ. ಬಟ್ ನಿಜವಾದ ಪ್ರೇಮ ಇರಬೇಕು. ಅವರಿಂದ ಅಪಮಾನವಾಗಲಿ, ಕಷ್ಟವಾಗಲಿ, ಅನ್ಯಾಯವಾಗಲಿ, ದ್ವೇಷ ಬೇಡ, ಮಮಕಾರ ಅಭಿಮಾನ ಅಹಂಕಾರ ಬೇಡ. ಅದು ಇದ್ದರೆ ಎಷ್ಟರ ಮಟ್ಟಿಗಿತ್ತರೆ ಅದೇ ನಿಸ್ವಾರ್ಥ ಪ್ರೇಮ ಆಗುತ್ತದೆ. ಅವರಿಗೋಸ್ಕರ ಕಷ್ಟಗಳನ್ನು ಸಹಿಸ್ತಾರೆ, ಅಪಮಾನಗಳನ್ನು ಕೆಲವರು ನೋಡಿದರೆ ಅನಿಸುತ್ತದೆ ಅವರಿಗೋಸ್ಕರ ಎಲ್ಲ ಮಾಡ್ತಾರೆ. ಜನರಿಗೆ ಅನಿಸುತ್ತೆ ಇವನು ಮೂರ್ಖನ, ಇಷ್ಟು ಮೋಹ ಏಕೆ, ಅವರು ಎಲ್ಲ ಮಾಡಿದ್ದನ್ನು ಅವರಿಗೋಸ್ಕರನೇ ಮಾಡ್ತಾನೆ, ಏನಿದು? ಧೃತರಾಷ್ಟ್ರನ ಪ್ರೇಮ ದುರ್ಯೋಧನ ಮೇಲೆ ಹಾಗೆ, ದುರ್ಯೋಧನ ಮೇಲೆ ಎಷ್ಟು ಪ್ರೇಮ, ಎಷ್ಟು ಪ್ರೇಮ ಅಂದರೆ ಅವರಿಗೋಸ್ಕರ ಎಲ್ಲ ಅಪಮಾನಗಳು ಸಹಿಸಿಕೊಂಡ, ಎಲ್ಲ ಕೆಟ್ಟ ಕೆಲಸ ಮಾಡಿದ, ಹತ್ಯೆ ಮಾಡಿದ, ಮೋಸ ಮಾಡಿದ, ಸುಳ್ಳು ಹೇಳಿದ, ಎಲ್ಲ ಮಾಡಿದ. ಆದರೆ ಅದರಲ್ಲಿ ಅಭಿಮಾನ ಕರಗಲಿಲ್ಲ ಅಷ್ಟೇ. ಅಭಿಮಾನ ಕರಗಿದ್ದರೆ ಆ ದುರ್ಯೋಧನ ಮೇಲೆ ಪ್ರೇಮನೂ ಅದೇ ಭಗವದ್ಭಕ್ತಿ ಆಗುತ್ತಿತ್ತು. ಅದರಿಂದ ನಿಮ್ಮ ಭಾವಶುದ್ಧಿ ಮುಖ್ಯವೇ ಹೊರತು ಎಲ್ಲ ರೂಪವೂ ಭಗವದ್ ರೂಪವೇ. ಅದರಿಂದ ನಿಮಗೆ ಯಾರ ಮೇಲೆ, ಯಾವ ವಸ್ತುವೇ ಆಗಲಿ, ವ್ಯಕ್ತಿ ಆಗಲಿ, ಮರ ಗಿಡ ಆಗಲಿ, ಮನುಷ್ಯರೇ ಆಗಲಿ, ಯಾರ ಮೇಲೆ ಪ್ರೇಮ ಅನಿಸುತ್ತದೋ ಅದು ನಿಜವಾದ ಪ್ರೇಮ ಆಗಲಿ, ನಿಸ್ವಾರ್ಥ ಪ್ರೇಮ ಆಗಲಿ ಆಗಲಿ ಪೂರ್ಣ ಮನಸ್ಸಿನಿಂದ. ಈಗ ಸಂದೇಹ ಮಾಡಬೇಡ, ಪೂರ್ತಿ ನಂಬಿಕೆ ಇರಲಿ. ಈಗ ಅಲ್ಲೇ ನಿಲ್ಲಲಿ, ಈಗ ಅವನೇ ಅದೇ ಸ್ಮರಣ ಮಾಡ್ಕೊ, ಅದೇ ಸ್ಮರಣ ಮಾಡ್ಕೊ, ಭಗವಂತನ ಹೆಸರಿನಿಂದ ಸ್ಮರಣ ಮಾಡ್ಕೊ. ನೀವು ನೋಡಿ, ಒಂದು ತಿಂಗಳಿಗೆ ನಿಮ್ಮ ಮನಸ್ಸೇ ಬದಲಾಯಿಸಿಬಿಡ್ತದೆ, ನಿಮ್ಮ ಬುದ್ಧಿ ಹೃದಯ ಎಲ್ಲ ಬದಲಾಯಿಸ್ತದೆ. ಭಾವಶುದ್ಧಿ ಮುಖ್ಯ ಅಷ್ಟೇ ಅಲ್ಲ. ಭಾವಶುದ್ಧಿ ಇಲ್ಲದಿದ್ದರೆ
ನೀವು ನೇರಾಗಿ ಶ್ರೀಕೃಷ್ಣನೇ ಮನೆಯಲ್ಲಿದ್ದರೂ ಏನು ಬದಲಾವಣೆ ಆಗಲ್ಲ. ನೀವು ಅಲ್ಲವೇ ವೈಕುಂಠದಲ್ಲಿದ್ದ ಜಯ ವಿಜಯರಿಗೆ ಏನು ಪಕ್ಷಪಾತ ಬುದ್ಧಿ ನೋಡು, ರಾಗದ್ವೇಷ ಬುದ್ಧಿ ಬಂತ? ವೈಕುಂಠದಲ್ಲಿ ಇದ್ದರೂ ರಾಗದ್ವೇಷ ಬುದ್ಧಿ ಬಿಟ್ಟಿಲ್ಲ, ಅಭಿಮಾನ ಬಿಟ್ಟಿಲ್ಲ. ಶ್ರೀಕೃಷ್ಣ ಭಗವಂತ ವಿಷ್ಣು ಬಂದು ಅವರಿಗೆ ಶಾಪ ಕೊಟ್ಟು ಭೂಲೋಕಕ್ಕೆ ಕಲಿಸಬೇಕಾಯಿತು. ಆದರೆ ಇಲ್ಲೇ ಇದ್ದರೂ ಮನುಷ್ಯರನ್ನೇ, ಆ ಪಂಡರ್ಪುರ ಇದೆ ನೋಡಿ, ಆ ಪಂಡರ್ಪುರನ ಭಕ್ತ ಯಾರು, ಹೆಸರೇನು? ಆ ಭಕ್ತ ತಾಯಿ ತಂದೆಗೆ ಸೇವೆ ಮಾಡಿದಷ್ಟೇ. ತಾಯಿ ತಂದೆಗೂ ಸೇವೆ ಮಾಡಿದ್ದನ್ನು ನೋಡಿ ಭಗವಂತ ವಿಠ್ಠಲ ಸ್ವಯಮಾಗಿ ಬಂದ. ಏಕೆ ಅಂದರೆ ಇವನು ಭಗವದ್ಭಕ್ತಿ ಮಾಡಿದನ ಅಲ್ಲ, ತಾಯಿ ತಂದೆಗೂ ಸೇವೆ ಮಾಡಿದಷ್ಟೇ. ಅದೇ ನೋಡಿಕೊಂಡು ಭಗವಂತನೇ ಬಂದ ದರ್ಶನಕ್ಕೆ. ಅವನು ಹೇಳ್ತಾನೆ, ನಾನು ನೋಡಿ ಬಂದೆ ಭಕ್ತ, ನಿನಗೋಸ್ಕರ ಬಂದೆ ಅಂತ. ಅವ್ರು ಹೇಳ್ತಾನೆ, ನನಗೆ ಟೈಮ್ ಇಲ್ಲ, ಅಲ್ಲೇ ಇರೋ ಅಂತ ಹೇಳಿ. ಅಷ್ಟು ಉಪೇಕ್ಷೆ ಮಾಡಿದ್ದನು. ಎಷ್ಟೋ ತಿಂಗಳು ತಿಂಗಳು ವರ್ಷಗಟ್ಟಲ ತಾಯಿ ತಂದೆಗೆ ಸೇವದಲ್ಲೇ ಇದ್ದ. ತಾಯಿ ತಂದೆ ಶರೀರ ಬಿಟ್ಟ ನಂತರ ಆವಾಗ ತಿರುಗಿ ನೋಡಿದ್ದರೆ ಅವರು ಅಲ್ಲೇ ಕಾಯುತ್ತಾ ಇದ್ದಾನೆ. ಅಷ್ಟು ವರ್ಷ ಅಲ್ಲಿ ನಿಂತೇ ಇದ್ದ ಇವರಿಗೋಸ್ಕರ, ಭಕ್ತನಿಗೋಸ್ಕರ ಭಗವಂತ ದ್ವಾರಪಾಲಕ ಹಾಗೆ ಸೇವಕನ ಹಾಗೆ ನಿಂತುಕೊಂಡು ಕಾಯುತ್ತಾ ಇದ್ದಾನೆ. ಎಲ್ಲಿ ಅದ ನೋಡಿದ್ದರ ಇದು ಎಷ್ಟು ಆಶ್ಚರ್ಯ ನೋಡಿ. ಮರಿ ಇವರು ಮಾಡಿದ್ದೇನೂ ತಾಯಿ ತಂದೆಗೆ ಅಷ್ಟೇ, ಅವರು ಮನುಷ್ಯರೇ ಅಲ್ಲವೇ? ಮನುಷ್ಯ ಗಿನುಷ್ಯ ಎಲ್ಲ ಎಲ್ಲರೂ ಭಗವಂತನೇ. ಭಗವಂತ ನೋಡಿದ್ದನ, ನಾನು ಇಲ್ಲಿದ್ದೇನೆ ಅಲ್ಲಿಲ್ಲ ಎಂದು ಹೇಳಿದ್ದನ? ಈ ಮನುಷ್ಯರು ನಾನಲ್ಲ, ಇದು ನಾನು ಬೇರೆ ಇದ್ದೀನಿ ಎಂದು ಹೇಳಿದ್ದನ ಭಗವಂತ? ಎಲ್ಲ ನೇನೇ ಎಂದು ಹೇಳಿದ? ಎಲ್ಲ ನಾನೇ. ನೀವು ಯಾವ ಮನುಷ್ಯನೇ ತಿಳ್ಕೊ, ಅವರು ನಾನೇ, ಯಾರೇ ಆಗಲಿ ಅವರೆಲ್ಲರೂ ನಾನೇ. ನಿಮಗೆ ನಂಬಿಕೆ ಆಗ್ತಾ ಇಲ್ಲ, ಇವರು ಮನುಷ್ಯರೇ, ಇವರು ನಮ್ಮಂಥ ಮನುಷ್ಯರು, ಮನೆ ಇಲ್ಲೇ ಹುಟ್ಟಿದ್ದರೆ ಇಲ್ಲೇ ತಿರುಗುತ್ತಾರೆ, ಇವರು ಭಗವಂತ ಹೇಗಾಗ್ತಾರೆ? ಇವರಲ್ಲ ಹೇಳ್ಬಿಡ್ತಾರೆ, ಅವನೇ ಭಗವಂತ, ಇವನಲ್ಲ. ಆಯಿತು, ನಿನ್ನ ಬುದ್ಧಿ ಆಗಿದೆ, ಇಟ್ಕೋ, ಪರವಾಗಿಲ್ಲ, ಭಗವಂತ ಯಾವುದು ಅಡ್ಡಿ ಮಾಡಲ್ಲ. ಆಯಿತು, ಅದರಲ್ಲೇ ಇಟ್ಕೋ. ಓಕೆ, ಇಲ್ಲಿಲ್ಲವಲ್ಲ, ಬೇರೆ ಭಗವಂತ ಇದ್ದಾನೆ, ಎಲ್ಲಿದೆ ಹೇಳಿ. ಅಲ್ಲಿ ಗೋಡೆ ಎಲ್ಲಿದೆಯಾ, ಆ ಗೋಡೆ ಪೂಜೆ ಮಾಡ್ಕೊ. ಮರದಲ್ಲಿದೆಯಾ, ಆ ಮರೆ ಮಾಡ್ಕೊ. ಅಲ್ಲ, ನದಿಯಲ್ಲಿದೆ, ಆ ನದಿ ಮಾಡ್ಕೊ. ನಿಮಗೆ ಎಲ್ಲಿದ್ದರೆ ಅಲ್ಲೇ ಮಾಡ್ಕೊ, ಭಕ್ತಿ ಭಾವ ಮುಖ್ಯ. ನಿಮಗೆ ಗೋಡೆಯಲ್ಲಿ ಭಗವಂತ ಅನಿಸಿದ್ರೆ ಅಲ್ಲೇ ಮಾಡ್ಕೊ. ವಿಗ್ರಹದಲ್ಲಿ ಅನಿಸಿದ್ರಾ, ವಿಗ್ರಹ ಸಾಲಿಗ್ರಾಮ ಅನಿಸಿದ್ರಾ, ಸಾಲಿಗ್ರಾಮದಲ್ಲೇ ಮಾಡ್ಕೊ. ಏನಿದೆ, ಭಗವಂತ ಮೆಚ್ಚುತ್ತಾನೆ. ನೀವು ಎಲ್ಲಿ ಮಾಡಿಕೊಂಡ್ರೆ ಅಲ್ಲಿ ಮೆಚ್ಚುತ್ತಾನೆ, ನಿಮ್ಮನ್ನು ಅನುಗ್ರಹಿಸ್ತಾನೆ. ಅದು ನೋಡಿ ಮುಖ್ಯ. ಭಗವಂತನಿಗೆ ಭಾವ ಪ್ರಧಾನವೇ ಹೊರತು ಯಾವುದು ಎಂದು ಆಗ್ರಹವಿಲ್ಲ. ಜನರು ಭಾವ ಪಕ್ಕಕ್ಕಿಟ್ಟು ದ್ವೇಷಕ್ಕೆ ಹೋಗ್ತಾ ಇದ್ದಾರೆ. ಅದೇ ಭಗವಂತ ಇದಲ್ಲ, ಕೃಷ್ಣನೇ ಭಗವಂತ ಶಿವನಲ್ಲ, ಇವರು ಶಿವನೇ ಭಗವಂತ ಕೃಷ್ಣನಲ್ಲ. ಏಕಪ್ಪ, ನಿನಗೆ ಶಿವ ಅನಿಸಿತ, ಅದರಲ್ಲೇ ಮಾಡ್ಕೊ. ನೀನು ಮಾಡ್ಕೊ, ನಿನಗೆ ಸಾಕು, ಇನ್ನೊಬ್ಬರದ್ದು ಯೋಚನೆ ಮಾಡಬೇಡ, ನೀನು ಮಾಡ್ಕೊ ಸಾಕು. ನಿನಗೆ ವಿಷ್ಣುವೇ ಅನಿಸುತ್ತದ, ಮಾಡ್ಕೊ, ಪರವಾಗಿಲ್ಲ, ಕೃಷ್ಣನೇ ಭಗವಂತ ಆಯಿತು, ಅದೇ ಮಾಡ್ಕೊ. ಅವನು ಹೇಳ್ತಾನೆ, ಅಲ್ಲ, ಶಿವನಲ್ಲ ಇನ್ನು, ಅದು ನಿಮಗೇಕೆ, ನಿಮಗೆ ಕೃಷ್ಣ ಭಗವಂತ ಅನಿಸಿದ ನೀವು ಮಾಡ್ಕೊ ಸಾಕು, ಇನ್ನೊಂದು ಮಾತಾಡಬೇಡ. ಮನುಷ್ಯರೇ ಅನಿಸಿದ್ದರೆ ಅದೇ ಮಾಡ್ಕೊ ಅಷ್ಟೇ. ನಿಮ್ಮ ಮನೆಯೇ, ಅವರು ಹೇಳಿದ್ದಾರೆ ನಮ್ಮ ಅಪ್ಪ ಇದು ಮಾಡುತ್ತಿದ್ದಾರೆ, ನಾನು ಹೇಳಿದ್ದೀನಿ ಹೌದು, ಇದು ನಿಜವಾಗಿ ಭಗವಂತನೇ ಇದ್ದಾನೆ. ನೀವು ಇಲ್ಲೇ ಇರು, ಈ ರೂಮನ್ನು ಇದೇ ಆಶ್ರಮ ಇದೇ ಮಂದಿರ ಅನ್ಕೋ ಅಷ್ಟೇ, ನಿಮಗೆ ಮಂದಿರನೇ ಬಂದು ಬಿಡ್ತದೆ. ಇದೇ ಆಶ್ರಮ ಇದೇ ಮಂದಿರ, ಅದೇ ಭಾವದಿಂದ ಮಾಡು. ಪೂರ್ವಕಾಲದಲ್ಲಿ ಅದೇ ಹೇಳುತ್ತಿದ್ದರು ಅಮ್ಮ ಅಪ್ಪ, ಅಜ್ಜ ಪೂರ್ವಂದಿನರು, ಪೂರ್ವಜನರು ವಾಸ ಮಾಡಿ ಇಲ್ಲೇ ಪೂಜೆ ಮಾಡಿಕೊಂಡು ಇಲ್ಲೇ ಸಾಧನೆ ಮಾಡಿಕೊಂಡು ಅಷ್ಟೇ ಅನೇಕ ವರ್ಷ ಜೀವಿಸಿದ್ದಾರೆ. ಅವರು ಹೋದ ನಂತರ ಈ ಮನೆ ನೋಡಿದ್ದರೆ ಸಾಮಾನ್ಯ ಮನೆ ಅನಿಸಲ್ಲ, ಅಯ್ಯೋ ಎಷ್ಟು ಪವಿತ್ರವಾದ ಮಂದಿರ, ನಮ್ಮ ಹಿಂದಿನವರು ಇಲ್ಲೇ ಇದ್ದರು. ನೀವು ಅದೇ ಭಕ್ತಿಭಾವದಿಂದ ಮಾಡ್ಕೊಳ್ತಾ ಇರು, ಅದೇ ಮಾಡ್ತಾ 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 ಕೆಲವು ದಿವಸಕ್ಕೆ ನಿಮಗೆ ಅದೇ ಪುಣ್ಯಕ್ಷೇತ್ರ ಆಗುತ್ತದೆ, ಹುಟ್ಟಿದ ಮನೆಯೇ ಪುಣ್ಯಕ್ಷೇತ್ರ. ನೀವು ಬೇರೆ ಎಲ್ಲೋ ಹುಡುಕಬೇಕಾಗಿಲ್ಲ, ಎಲ್ಲಿಗೋ ಹೋಗಬೇಕಾಗಿಲ್ಲ, ಅದೇ ನಿಮಗೆ ಮಂದಿರ. ಅಲ್ಲಿ ನೀವು ಕುಳಿತುಕೋ, ಅದೇ ಸಾಧನ ಆಗುತ್ತದೆ. ಸುಮ್ಮನೆ ಇದು ಪವಿತ್ರವಾದ ಜಾಗ ಎಂದು ಭಾವನೆ ಇಟ್ಕೊಂಡಲ್ಲಿ ವಾಸ ಮಾಡು, ನಿಮಗೆ ಪುಣ್ಯಕ್ಷೇತ್ರ ವಾಸ ಮಾಡಿರುವ ಪುಣ್ಯ ಬರುತ್ತದೆ. ಹಾಂ ನೋಡಿ, ಇದು ಪುಣ್ಯಕ್ಷೇತ್ರ, ಇದು ಪವಿತ್ರ ದೇಶ. ಏಕೆ, ನಮ್ಮ ಹಿಂದಿನವರು ಇಲ್ಲೇ ಪೂಜೆ ಮಾಡಿದರು, ಸಾಲಿಗ್ರಾಮ ಇಟ್ಕೊಂಡರು, ಪೂಜೆ ಮಾಡಿದ್ದರು, ಈಗ ಇದೇ ರೂಮ್ನಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ಈಗ ಇದಿಷ್ಟೇ ಅವರ ಅನುಗ್ರಹ. ಭಾವನೆ ಇರಲಿ, ಇದು ಪವಿತ್ರ, ಇದು ಪವಿತ್ರ, ಇದು ಪವಿತ್ರತ ಅಷ್ಟೇ. ನೀವು ಅದೇ ಭಾವನದಲ್ಲಿ ಜೀವಿಸ್ತಾ ಇದ್ದರೆ ನೀವು ಎಲ್ಲಿ ವಾಸವಾಡಿದ್ದರೆ ಅದು ಮಂದಿರ, ಅದು ಪುಣ್ಯಕ್ಷೇತ್ರ, ಅದು ಆಶ್ರಮ ಆಗುತ್ತದೆ. ಇದು ಆಶ್ರಮ ಎಂದು ನಿಮ್ಮ ಮನಸ್ಸಿನಲ್ಲಿ ಭಾವನೆ ಇದೆ. ಕೆಲವರಿಗೆ ಇದು ಆಶ್ರಮ ಅನಿಸಲ್ಲ, ಸೊ ಮನೆ, ಇದು ಕೆಲಸ ಆಫೀಸು ಅಷ್ಟೇ. ಅವರಿಗೆ ಎಷ್ಟು ವರ್ಷ ಇದ್ದರೂ ಏನು ಬದಲಾವಣೆ ಆಗಲ್ಲ, ಅಷ್ಟೇ ಕಲ್ಲು ಆಗಿರುತ್ತಾರೆ, ಅಷ್ಟು ದುಷ್ಟರೇ ಇರುತ್ತಾರೆ. ನಿಮಗಿದೇನೋ ಪವಿತ್ರ ಸ್ಥಾನ, ದೊಡ್ಡ ರಾಮಚಂದ್ರ ಇದ್ದಾನೆ, ಸ್ವಾಮೀಜಿ ಇಲ್ಲಿ ಅಂತ ಮಹನೀಯರಲ್ಲಿ ಪವಿತ್ರ ವಾಸ ಮಾಡಿದ್ದಾರೆ, ಅವರ ಅನುಗ್ರಹ ಇದೆ ಇಂದು ಆ ಅನುಗ್ರಹದ ಸ್ಮರಣ ಮಾಡಿಕೊಳ್ತಾ ಆಗಾಗ ಬಂದು ದರ್ಶನ ಮಾಡಿಕೊಂಡೆ. ಈ ದರ್ಶನ ಏಕೆ, ಆ ಪವಿತ್ರ ಭಾವನೆಯಿಂದ, ಆ ಭಗವದ್ ಭಾವನೆಯನ್ನು ಸ್ಮರಿಸಿಕೊಳ್ತಾ ಇದ್ದೀರಿ, ಅದರಿಂದ ಇದು ಪವಿತ್ರ ಅಷ್ಟೇ. ಆ ಭಾವನೆ ಇಲ್ಲದಿದ್ದರೆ ಇದು ಎಲ್ಲೋ ಜಸ್ಟ್ ಜನ ನೋಡ್ತಾರೆ, ಇದೇನೋ ಬಿಲ್ಡಿಂಗ್ ಅನಿಸುತ್ತದೆ,
ಕಾರ್ಯಾಲಯ ಅಂದ್ರೆ ಒಂದು ಆಫೀಸು, ಸುಮ್ಮನೆ ಬಂದು ನೋಡ್ತಾರೆ ಏನೋ ಇದೆ ಅಂತ ಹೋಗ್ತಾರೆ ಅಷ್ಟೇ, ಏನಿಲ್ಲ. ನೀವು ಸುಮ್ಮನೆ ಗೋಡೆ ನೋಡಿಕೊಂಡ್ರೆ ಗೋಡೆ ಆಗ್ತದೆ, ನಿಮಗೇನು ಮನಸ್ಸಿಗೆ ವ್ಯತ್ಯಾಸವೇ ಇಲ್ಲ. ನೀವು ಇದೇ ಪವಿತ್ರ ಎಂದು ನೋಡಿಕೊಂಡರೆ ಇದು ಪವಿತ್ರವೇ ಆಗುತ್ತದೆ. ಭಾವನದಲ್ಲೇ ಇದೆ. ಭಾವೇಹಿ ವಿದ್ಯತೆ ದೇವ, ತಸ್ಮಾತ್ ಭಾವೋಹಿ ಕಾರಣಂ. ಎಲ್ಲೋ ಒಂದು ಶ್ಲೋಕ ಇದೆ, ನ ಪಾಷಾಣೇ ನ ಮೃಣ್ಮಯೆ. ಭಗವಂತ ಪಾಷಾಣದಲ್ಲಿಲ್ಲ, ಮಣ್ಣಿನಲ್ಲಿಲ್ಲ, ಕಲ್ಲಿನಲ್ಲಿಲ್ಲ. ಭಗವಂತ ಎಲ್ಲಿದ್ದಾನೆ? ಮನುಷ್ಯನಲ್ಲಿದ್ದಾನ, ಕಲ್ಲಿನಲ್ಲಿದ್ದಾನ, ಮೃಣ್ಮಯ ಅಂದರೆ ಮಣ್ಣಿನಲ್ಲಿದ್ದಾನ, ಎಲ್ಲಿದ್ದಾನೆ? ಶ್ಲೋಕ ಹೇಳ್ತದೆ, ಆ ಮಿಕ್ಕ ಶ್ಲೋಕ ನನಗೆ ನೆನಪಿಲ್ಲ. ನ ಪಾಷಾಣೇ ನ ಮೃಣ್ಮಯೆ. ನದಿ ಅಂದ್ರೇನು? ಸುಮ್ಮನೆ ನೀರು. ಬರೀ ನೀರು ಅಷ್ಟು ಭಗವಂತನ? ಹೌದು, ನೀರು ಭಗವಂತನೇ. ಅಗ್ನಿ ನೋಡಿ, ನಮಗೆ ಅಗ್ನಿ ಅಂದರೆ ಸುಮ್ಮನೆ ಅಗ್ನಿ ಅಂದರೆ ಏನು ಮಾಡ್ತೀವಿ? ಅಡುಗೆ ಮಾಡ್ತೀವಿ ಅಷ್ಟೇ. ಪೂರ್ವಕಾಲದವರೆಗೆ ಅಗ್ನಿ ಅಂದರೆ ಸಾಕ್ಷಾತ್ ಭಗವಂತನೇ ಮನೆಯಲ್ಲಿದ್ದಾನೆ ಎಂದು ಭಾವನೆ ಇತ್ತು. ಅಗ್ನಿಯನ್ನು ಅಷ್ಟು ಪವಿತ್ರ ಭಾವನೆ ನೋಡಿದ್ರು, ಅಗ್ನಿ ಕಂಡು ಬಂದರೆ ಸಾಕು ಅವರಿಗೆ, ಏನೋ ಡೈರೆಕ್ಟು ಭಗವಂತನ ದರ್ಶನವೇ ಆಯಿತು ಎಂದು. ಆ ಅಗ್ನಿಹೋತ್ರ ಮಾಡುವ ದೀಕ್ಷೆ ಇರುವವನಿಗೆ ಅದೇ ಭಾವನದಿಂದ ಅಗ್ನಿ 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 ನೋಡಿ 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 ಅವರಿಗೆ ಅದೇ ಭಾವನದಿಂದ ವೇದ ಮಂತ್ರದಲ್ಲಿ ಎಲ್ಲಿ ನೋಡಿದರೂ ಅಗ್ನಿ ದೇವತಾ ಅಗ್ನಿ ದೇವತಾ ದೇವತಾ, ಅಗ್ನಿ ಕಂಡು ಬಂದರೆ ಸಾಕು ಅವರಿಗೆ, ಮನಸ್ಸಿಗೆ ಏನೋ ದರ್ಶನವಾಯಿತು ಅನಿಸುತ್ತೆ. ಅಂಥವರಿಗೆ ಅವರು ಅಗ್ನಿ ಪೂಜಾ ಅಗ್ನಿಹೋತ್ರ ಮಾಡುತ್ತಾ ಮಾಡುತ್ತಾ ಒಂದು ಸಲ ಮೈಗೆ ಬೆಂಕಿ ಹತ್ತಿಕೊಂಡಿತು. ಯೋ ಭಯಂಕರವಾಯಿತು ಎಂದನು. ಅವರ ಯಾವ ದೇವರಿಗೆ ಪೂಜೆ ಮಾಡಿದ್ದರೂ ಅವರಿಗೆ ನಮಸ್ಕಾರ ಮಾಡಿದ್ದೆ, ನೋಡಿ ನೀವೇ ನಮಗೆ ಈ ಗತಿ ಕೊಟ್ಟಿದ್ದೀರಿ ಅಷ್ಟೇ. ಎರಡು ಮೂರು ದಿವಸಕ್ಕೆ ಎಲ್ಲ ಹೋಯಿತು, ಶಾಂತವಾಗಿಬಿಟ್ಟಿತು. ಆ ಭಾವ ನೋಡಿ, ಭಾವನಿಂದ ಆಯ್ತು, ಬೇಗ ಹೋಯಿತು. ಹಂತ್ಕೊಂಡ್ರೆ ಎಷ್ಟಾಗಬೇಕಿತ್ತು, ನೋವಾಗುತ್ತಿತ್ತು. ಮತ್ತೆ ಔಷಧ ತೊಗೊಂಡ, ಏನೋ ತೊಗೊಂಡ, ಏನೋ ಮಾಡಿದ. ಆದರೆ ಈಗ ಇದೇ ಅಗ್ನಿ ನಮಸ್ಕಾರ ಮಾಡಿದೆ, ಅಷ್ಟು ಶಾಂತ ತಂಪಾಗಿಬಿಟ್ಟಿದ್ದು, ಎಲ್ಲ ಹೋಯಿತು. ಅಂದರೆ ನೀವು ಯಾವುದನ್ನು ಭಗವದ್ ಭಾವದಿಂದ ನೋಡ್ತಿರೋ ಅದೇ ನಿಮಗೆ ಅನುಗ್ರಹ ಮಾಡ್ತದೆ, ಅದೇ ಮಾಡ್ತದೆ. ಯಾವುದೇ ಆಗಲಿ ವಸ್ತು, ವಸ್ತು ನೋಡಬೇಡಿ. ಭಗವಂತ ಹೇಳಿದ್ದನ ಇದು ನಾನಲ್ಲ ಎಂದು, ನಿನ್ನ ಬುದ್ಧಿ ಇಟ್ಕೊಂಡಿದ್ದೀವಿ. ನಿನಗೆ ಭಕ್ತಿಭಾವ ಬರುತ್ತಾ ಇಲ್ಲ ಅದರಿಂದ ಇದು ಭಗವಂತ ಅಲ್ಲ ಎಂದು ಹೇಳಿದ್ದೀವಿ. ನಿನಗೆ ಭಕ್ತಿಭಾವ ಹುಟ್ಟುತ್ತಾ ಇಲ್ಲ, ಅದು ನೋಡಿದರೆ ಇದು ಕಲ್ಲು, ಇದು ಏನಾಗ್ತದೆ, ಚಾಪೆ ಇದರಲ್ಲಿ ಏನಿದೆ ಅನಿಸುತ್ತದೆ. ನಿಮಗೆ ಭಾವ ಬಂದರೆ ಇದು ಚಾಪೆ ಅಲ್ಲ, ಇದು ಭಗವಂತನೇ ಚಾಪೆ ರೂಪವಾಗಿ, ಚಾಪಾವತಾರ ಅಷ್ಟೇ, ಚಾಪೆ ಅವತಾರ, ಇದು ಅವತಾರದಲ್ಲಿದ್ದಾನೆ. ನೀವು ಇದೇನಪ್ಪ, ಅಯ್ಯೋ ನನ್ನ ಚಾಪ ಮೇಲೆ ಕೂತಿದ್ದೀನಿ ಅಂದರೆ ಕೂತಿರಿ, ಏನು ಮಾಡ್ತೀವಿ? ನೀವು ತಾಯಿ ತಂದೆ ಸಣ್ಣ ಮಗುವಾಗಿರುವಾಗ ಅವ್ರ ತೊಡೆ ಮೇಲೆ, ಅವ್ರ ಭುಜ ಮೇಲೆ, ತಲೆ ಮೇಲೆ ಎಲ್ಲ ಕಡೆ ಕೂತಿರಲ್ಲವ? ಅಷ್ಟೇ, ನಾವು ಭಗವಂತನ ಚಾಪೆ, ಇದು ಭಗವಂತರು, ಅವ್ರ ತೊಡೆ ಮೇಲೇ ಕೂತಿದ್ದೀವಿ, ಏನಿದೆ? ಮತ್ತು ನಾವು ಮಕ್ಕಳು ಕೂತಿರ್ತೀವಿ, ಏನಿದೆ? ಅದರಿಂದ ಅವನೇ ಅನುಗ್ರಹ ನಮಗೆ. ಈ ಪೃಥ್ವೀ ದೇವಿ ಭಗವಂತನ, ನಿಮ್ಮ ಭಾವ ಎಲ್ಲಿರುತ್ತದೋ ಅಲ್ಲಿ ಭಗವಂತ ಇದ್ದಾನೆ. ಏಕೆ? ಅವರು ಮೊದಲೇ ಇದ್ದಾನೆ, ಅವರು ಮೊದಲೇ ಇದ್ದಾನೆ, ನಮಗೆ ಈಗ ಗೊತ್ತಾಗ್ತಾ ಇದೆ ಅಷ್ಟೇ. ಅದರಿಂದ ಭಾವ ಮಾಡಿಕೊಂಡು, ಈ ಭಾವ ನಮಗೆ ನಿಲ್ಲುತ್ತಾ ಇಲ್ಲ, ಜಾರಿ ಜಾರಿ ಹೋಗ್ತಾ ಇದೆ. ಅದರಿಂದ ಯಾರೋ ಭಕ್ತರು, ಯಾರೋ ಗುರುಗಳು, ಮಹನೀಯರು ಇರುತ್ತಾರಲ್ಲ, ಅವರಿಗೆ ಭಾವನ ಮೊದಲೇ ಗಟ್ಟಿಯಾಗಿರುತ್ತದೆ, ಅವರ ಭಕ್ತಿ ಶುದ್ಧವಾಯಿತು. ಅಂಥವರ ಸನ್ನಿಧಿಯಲ್ಲಿದ್ದು ಅವರು ಇದನ್ನು ಭಕ್ತಿಭಾವದಿಂದ ನೋಡ್ತಾರೆ. ಅವರು ಪಕ್ಕಕ್ಕಿದ್ದರೆ ನಮಗೂ ಅನಿಸುತ್ತದೆ, ಅಯ್ಯೋ ಅಷ್ಟು ದೊಡ್ಡವರೇ ಇದು ಭಕ್ತಿಭಾವದಿಂದ ನೋಡಿದ್ದಾರೆ, ಎಷ್ಟು ಅದು ಕಂಡು ಬಂದರೆ ಸಾಕು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಏ ಎದುರಾಗಿ ಗಲಾಟೆ ಮಾಡಬೇಡ, ಅಗೋ ಭಗವಂತ ಇದ್ದಾನೆ, ಸುಮ್ಮನೆ ನಮಸ್ಕಾರ ಮಾಡು, ನಿಮಗೆ ಕೊಡು ಎಂದು ಹೇಳಿದ. ಅವರದ್ದು ನೋಡಿಕೊಂಡ ನಂತರ, ಈಗ ಅವರು ಹೋದ ನಂತರ ನಮಗೆ ಅದೇ ಭಾವ ಇರುತ್ತದೆ. ಭಾವ ಇರಲಿ ಅಷ್ಟೇ, ಅವರ ನೆಪ, ಅವರ ಮೂಲಕ ನಮಗೆ ಭಾವ ಬಂದುಬಿಟ್ಟಿತು. ಆದ್ದರಿಂದ ಸತ್ಸಾಂಗತ್ಯ ಮುಖ್ಯ. ಭಗವಂತ ಏಕೆ? ಭಗವಂತ ಎಲ್ಲ ಕಡೆ ಇದ್ದಾನಲ್ಲ, ಭಗವಂತ ಇದ್ದರೂ ನನಗೆ ಉಪಯೋಗವಾಗ್ತಾ ಇಲ್ಲ, ಭಗವಂತ ಇದ್ದರೂ ನನಗೆ ಭಗವದ್ ಬುದ್ಧಿ ಬರುತ್ತಾ ಇಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಭಗವಂತನಿಗಿಂತ ಭಕ್ತನೇ ಮುಖ್ಯ. ಏಕೆ? ಭಗವಂತ ಸರ್ವವ್ಯಾಪಕನಾಗಿ ಇದ್ದಾನೆ, ನಮಗೆ ಉಪಯೋಗವಾಗ್ತಾ ಇಲ್ಲ, ನಮ್ಮ ಬುದ್ಧಿಗೆ ಉಪಯೋಗವಾಗ್ತಾ ಇಲ್ಲ, ನಾವು ಭಕ್ತರಾಗ್ತಾನೇ ಇಲ್ಲ. ಆದರೆ ಭಕ್ತರ ಸನ್ನಿಧಿಯಲ್ಲಿದ್ದರೆ ಅವರು ಯಾವುದೋ ರೂಪ ಇಟ್ಕೊಳ್ತಾರೆ, ಮರನೋ ಗಿಡನೋ ಯಾವುದೋ ಒಂದು ವಸ್ತು ಅಲ್ಲವೇ. ನಾವು ಅಶ್ವತ್ಥ ವೃಕ್ಷ ನೋಡ್ತೀವಿ, ಅಶ್ವತ್ಥ ಅಂದರೆ ಏನು? ಅರಳಿ, ಹೌದು. ಅಥವಾ ಇನ್ನೊಂದು ಇರ್ತದೆ ನೋಡಿ, ವಟವೃಕ್ಷ, ಆಲಮರ. ಆ ಆಲಮರ, ಈ ಅಶ್ವತ್ಥ ವೃಕ್ಷ, ಇದು ಅರಳಿ ಮರ ನೋಡಿದ್ದರೆ ಸಾಕು, ನಮಗೇನೋ ಪವಿತ್ರ ಭಾವನೆ. ಏಕೆ? ಅದು ನಾವು ಬಾಲ್ಯಕಾಲದಿಂದ ನೋಡ್ತಾ ಬಂದಿದ್ದೀವಿ. ಈ ಮರಗಳು ಅಂದರೆ ಹೇಳುತ್ತಿದ್ದರು, ಅಮ್ಮೋ ಈ ಮರಗಳು ನಮಸ್ಕಾರ ಮಾಡು. ಇನ್ನೊಂದು ಔದುಂಬರ, ಔದುಂಬರ, ನಾನು ಹುಟ್ಟಿದ ಮನೆಯಲ್ಲೇ ಔದುಂಬರ ಮರ ಇತ್ತು, ಅಲ್ಲೇ ಒಂದು ಶಿವಲಿಂಗ, ಅದು ಈಗಲೂ ನೆನಪಾಗ್ತದೆ. ಅದು ಸುತ್ತ ನಾವು ಸಣ್ಣ ಮಕ್ಕಳು ನಮಸ್ಕಾರ ಮಾಡ್ತಿದ್ವಿ, ಅದು ಹಣ್ಣು ಬಿದ್ದರೆ ಹಣ್ಣು ತಿನ್ನುತ್ತಿದ್ವಿ ಅಷ್ಟೇ. ಅದು ನೋಡಿದರೆ ಅದಕ್ಕೆ ಆ ಮರನೇ ಭಗವಂತ ಅನಿಸುತ್ತಿತ್ತು ಅಷ್ಟೇ, ಅದೇನು ಔದುಂಬರ ವೃಕ್ಷ. ಮತ್ತೆ ಅಲ್ಲಿ ಅಶ್ವತ್ಥ ವೃಕ್ಷ ಅಲ್ಲೇ ಮಂದಿರದಲ್ಲಿತ್ತು, ಮಂದಿರ ನೋಡಿದ್ವಿ, ಅಯ್ಯೋ ದೇವರೆಂದು ಹೇಳಿದ್ರು, ನಮಸ್ಕಾರ. ಇದು ನೋಡಿದರೆ ಮರ ಮರವೇ, ಅಲ್ಲಿಯೂ ಇದ್ದಾನೆ ಭಗವಂತ. ನಿಮಗೆ ಭಾವನೆ ಇದ್ದರೆ ಸಾಕು, ಎಲ್ಲಿದ್ದರೆ ಅಲ್ಲೇ ಭಗವಂತ ಇರುತ್ತಾನೆ. ಭಾವ ಗಟ್ಟಿಯಾಗಬೇಕು ಅಷ್ಟೇ.
ಮೊದಲು ಯಾವುದೋ ಒಂದಿಟ್ಕೋ, ಒಂದೋ ಎರಡೋ, ಅದ ನಂತರ ನಂತರ ಇನ್ನೊಂದು ಇನ್ನೊಂದು ಇನ್ನೊಂದು, ಅದೇ ಬೆಳೆಯುತ್ತದೆ. ಭಾವ ಗಟ್ಟಿಯಾದರೆ ಸಾಕು, ವ್ಯಾಪಿಸುತ್ತಾ ವ್ಯಾಪಿಸುತ್ತಾ ಎಲ್ಲ ವಸ್ತುಗಳು. ಯಾವುದು ನೋಡಿದ್ದರೂ ಅನ್ನ ಪರಮಾತ್ಮನೇ, ಪುಸ್ತಕವು ಪರಮಾತ್ಮನೇ. ಪುಸ್ತಕ ಎಷ್ಟು ಪವಿತ್ರ, ಅನ್ನ, ನೀರು. ನದಿಯಲ್ಲಿ ಏನು ನೋಡ್ತೀವಿ? ಅಯ್ಯೋ ನದಿ ನೋಡಿದ್ರೆ ನಾವು ನಮಸ್ಕಾರ ಮಾಡ್ತೀವಿ. ಏನಿದೆ ನದಿ? ಅದು ನೀರೇ. ಬಟ್ ಆ ನೀರೇ ನಿಮಗೆ ಭಾವನೆ ಬಂತಲ್ಲ, ಭಗವಂತ ಆಯಿತು. ಅಲ್ಲಿಂದ ಮಣ್ಣು ತಂತೀವಿ, ಅಲ್ಲಿಂದ ಏನು ನದಿಯಿಂದ ಮಲ್ಲು ನಾವು ನೋಡಿದ್ದೀವಿ. ಗಂಗಾ ನದಿಯಿಂದ ಇಷ್ಟೇ ಇಲ್ಲೋ ಕಲ್ಲು, ಕಲ್ಲು ಸಿಕ್ಕಿತು, ಕಲ್ಲು ತಗೊಂಡು ಬಂದಿದ್ದೆ ನಾನು. ಮೊದಲು ಮೊದಲು ಗಂಗಾ ನದಿ ನೋಡಿದಾಗ ಅಲ್ಲೇನೋ ಇಂಥ ಏನು ಮರಳು ತಂದಿದ್ದೇವೆ, ಇಂಥ ಮಣ್ಣು ತಂದಿದ್ದೇವೆ, ಇಲ್ಲಿಂದ ಕಲ್ಲು ತಂದಿದ್ದೆ, ಏನು ಅಯ್ಯೋ ಗಂಗಾದಿಂದ ಬಂದಿದ್ದೇವೆ. ಮತ್ತೆ ಅಲ್ಲೇ ಹೋಗಿ ವರ್ಷಗಟ್ಟಲೆ ಇದ್ದೀನಿ, ಅದು ಬೇರೆ ವಿಷಯ. ಅಲ್ಲೇ ಗಂಗಾ ದಡದಲ್ಲೇ ವರ್ಷಗಟ್ಟಲೆ ಇದ್ದೆ. ಆದರೆ ಮಣ್ಣು ತಂದರೆ ಬರೀ ಮಣ್ಣಕ್ಕೇನು ಬೆಲೆ? ಅಂದರೆ ನಿಮ್ಮ ಭಾವನೆ ಭಗವಂತ ಇದ್ದರೆ ಭಗವಂತ ಅಲ್ಲೇ ಇದ್ದಾನೆ, ಏಕಿಲ್ಲ, ಇದ್ದೇ ಇದ್ದಾನೆ. ಆದ್ದರಿಂದ ನದಿ ನೋಡಿ, ಮರ ನೋಡಿ, ಪೃಥ್ವಿ ನೋಡಿ, ಮಣ್ಣು ಆಗಬಹುದು, ಮನುಷ್ಯರಾಗಬಹುದು, ಎಲ್ಲ ಯಾವುದು ನಿಮಗೆ, ಯಾವುದಲ್ಲಿ ನಿಮಗೆ ಭಗವದ್ ಭಾವ ಹುಟ್ಟಿತೋ ಅದು ಭಗವಂತ ಅಷ್ಟೇ. ಮನುಷ್ಯರಲ್ಲಿ ಹೌದು, ಮನುಷ್ಯರಲ್ಲಿ ಆಗಬಹುದು. ನಿಮ್ಮ ಕುಟುಂಬ ಕುಟುಂಬ ಸದಸ್ಯರೇ ಆಗಬಹುದು, ಪತ್ನಿ ಆಗಬಹುದು, ಪತಿ ಆಗಬಹುದು, ಮಕ್ಕಳೇ ಆಗಬಹುದು, ತಾಯಿ ಆಗ್ಬೋದು, ಯಾರೇ ಆಗಲಿ, ಅಜ್ಜ ಆಗಬಹುದು, ಮೊಮ್ಮಕ್ಕಳೇ ಆಗಬಹುದು, ನಿಮಗೆ ಭಾವ ಭಗವಂತನಾದರೆ ಸಾಕು. ಶ್ರೀಕೃಷ್ಣಾದಿಗಳಿಗೆ, ರುಕ್ಮಿಣ್ಯಾದಿಗಳಿಗೆ ಯಾರು? ತನ್ನ ಪತೆ, ತನ್ನ ಕುಟುಂಬ ಜನರೇ, ಮಕ್ಕಳಿಗೆ ಇವರೆಲ್ಲರೂ ಭಗವದ್ಭಾವದಿಂದ ನೋಡಿಕೊಂಡರು, ಅವರಿಗೆ ಆನಂದವಾಯಿತು. ಪಾಂಡವರೇನು ಹೇಳಿದರು? ಕುಂತಿಗೆ ಇವರು ನೆಂಟರೇ, ಇವರು ನೆಂಟರಾಗಿದ್ದರೂ ಇವರನ್ನು ಭಗವದ್ಭಾವದಿಂದ ನೋಡಿದ್ದಾರೆ, ಅವರಿಗೆ ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣನೇ ಆಗಿಬಿಟ್ಟ. ಇಲ್ಲದಿದ್ದರೆ ದುರ್ಯೋಧನನಿಗೆ ಶ್ರೀಕೃಷ್ಣನ ಯಾರೋ ಮನುಷ್ಯ ಅಂದ್ಕೊಂಡ, ಅವ್ರಿಗೆ ಏನೂ ಆಗಲೇ ಇಲ್ಲ. ಏನು ದರ್ಶನ, ದರ್ಶನವೇನಿಲ್ಲ, ದರ್ಶನ ಮಾತಾಡಿದ, ಏನು ಮಾಡಿದ, ಏನು ವ್ಯತ್ಯಾಸನೇ ಆಗಲ್ಲ. ಅದೇ ಪಾಪ ಮಾಡಿಕೊಂಡು ಅದೇ ನರಕ ಅನುಭವಿಸ. ಶ್ರೀಕೃಷ್ಣ ದರ್ಶನ ಆದ ನಂತರ ನರಕ ಹೇಗೆ ಆಗ್ತದಪ್ಪ? ಒಂದು ಸಲ ಭಗವದ್ ದರ್ಶನವಾದರೆ ಈಗ ಏನೂ ಸ್ವರ್ಗವೇ ಸಿಗ್ತದೆ, ಭಗವತ್ ಪ್ರಾಪ್ತಿ ಆಗ್ತದೆ ಎಂದು ಹೇಳ್ತೀವಿ. ಅವ್ರಿಗೆ ಭಗವಂತನನ್ನು ಎಷ್ಟೋ ಸಲ ನೋಡಿದ, ಅವ್ರಿಗೆ ಏನು ನರಕವೇ ಆಯಿತು, ಅವರಿಗೆ ಏನಾಗಿತ್ತು, ಪ್ರಯೋಜನವೇನು? ಧೃತರಾಷ್ಟ್ರ ನೋಡಿದ, ಮಾತಾಡಿದ, ಆದರೆ ಅವರಿಗೆ ಸದ್ಗತಿಯೇನಾಗಲಿಲ್ಲ. ದುರ್ಯೋಧನ ನೋಡಿದ, ದುಶ್ಯಾಸನ ನೋಡಿದ, ಏನಾಗಲೇ ಇಲ್ಲ. ಹೇಳಿ, ಎಲ್ಲಿದ್ದಾನೆ ಭಗವಂತ? ಭಗವಂತ ಇರುವುದು ಮುಖ್ಯ ಅಲ್ಲ, ಇರುವುದಿದ್ದೇ ಇದ್ದಾನೆ. ನಿಮ್ಮ ಭಾವ ಇದೆಯಾ ಅಲ್ಲದ ನೋಡಿ, ಭಗವಂತ ಇರುವುದೆಲ್ಲ ಕಡೆ ಇದ್ದಾನೆ. ನಿಮಗೆ ಭಾವ ಇಲ್ಲದಿದ್ದರೆ ಇಲ್ಲ, ಭಾವ ಇದ್ದರೆ ಅಲ್ಲೇ ಇರ್ತಾನೆ. ಅಂದರೆ ಇದ್ದದ್ದು ಗೊತ್ತಾಗ್ತದೆ ಎಂದರ್ಥ. ಇರುವುದು ಮೊದಲೇ ಇದ್ದಾನೆ, ಆ ಇದ್ದಾನೆ ಎಂಬುದು ನಿಮ್ಮ ಭಕ್ತಿ ಭಾವದಿಂದ ಗೊತ್ತಾಗ್ತದೆ ಅಷ್ಟೇ. ಎಷ್ಟೋ ಜನರಿಗೆ ಮರವನ್ನೇ ನಮಸ್ಕಾರ ಮಾಡಿ, ಮರಗೆ ನೀರು ಹಾಕಿ, ಅವರು ಪ್ರತಿ ದಿವಸ ನೀರು ಹಾಕೋದು ನಮಸ್ಕಾರ ಮಾಡು, ಅದೇ ಭಕ್ತಿ ಭಾವದಿಂದ. ಮರ ದರ್ಶನ ಆದರೆ ಸಾಕು, ಅಯ್ಯೋ ಭಗವಂತ ನಮಸ್ಕಾರ ಅಷ್ಟೇ. ಅದೇ ಭಕ್ತಿ ಭಾವ ಇಟ್ಕೊಂಡ, ಕಷ್ಟ ಬಂದರೆ ಮರವನ್ನೇ ಬೇಡ್ಕೊಂಡ. ಕೆಲವರು ಹೇಳಿದರೆ ಈ ಮರ ನಿಮ್ಗೆ ಏನು ಮಾಡ್ತದಪ್ಪ ಅಂತ ಮಾಡ್ಕೊಂಡ. ಕಷ್ಟದಲ್ಲಿ ಮತ್ತೆ ಮರ ನೆನಪಿಸ್ಕೊಂಡ್ರೆ ದುಃಖ ಹೋಗುತ್ತದೆ, ರೋಗ ಹೋಗುತ್ತದೆ ಗೊತ್ತಾ? ರೋಗ ಬಂತಿತ್ತು, ನೋವಾಗುತ್ತಿತ್ತು, ಅಬ್ಬಾ ಏನು, ನಾನು ಹೇಳಿದ್ದೀನಲ್ಲ ಬರೀ ಇನ್ನೊಬ್ಬರಿಗೆ 20 ವರ್ಷ ತಲೆನೋವಿತ್ತು, ಅರ್ಧ ತಲೆನೋವು, ಅವರಿಗೆ ಹೋಗಲೇ ಇಲ್ಲ. ಇವರು ಹೋಗಿ ಅವರಿಗೆ ಮಾಡಿದ್ದರೆ ಇವರಿಗೆ ಶಕ್ತಿ ಇದೆ, ಸಿದ್ಧಿ ಇದೆ, ಅವಳಿಗೆ ಹೋಗಿದ್ದು ಇವರಿಗೆ ಅಂಟ್ಕೊಂಡಿದ್ದು. ಏನು ಮಾಡಬೇಕು ತೋಸ್ತಾ ಇಲ್ಲ. ರಾತ್ರಿ 11 ಆಯಿತು, ಆವಾಗ ಟೆಲಿಫೋನ್ ಮಾಡಿದ್ದರು. ಈಗ ಗುರುಗಳೇ, ಅವರಿಗೆ ನಾನು ಮಾಡಿದ್ದು ಒಳ್ಳೆಯದೇ, ನನಗೆ ಬಂದು ಬಿಟ್ಟಿದೆ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನನಗೆ ಹೋಗುತ್ತದಾ ಅಥವಾ ಅವರ 20 ವರ್ಷ ಅನುಭವಿಸಿದ್ದರ ನಾನು ಎಷ್ಟು ವರ್ಷ ಅನುಭವಿಸಬೇಕು? ಏನು ಚಿಂತೆ ಮಾಡಬೇಡ, ಹೋಗ್ತೀನಿ ಅಂತ ಹೇಳಿದೆ. ಅಷ್ಟೇ ಅರ್ಧ ಗಂಟೆಗೆ ಹೋಯಿತು, ಮಲ್ಕೊಂಡು ಬಿಟ್ರು. ಮತ್ತೆ ಬೆಳಗ್ಗೆ ಎದ್ದಾಗ ಏನಿಲ್ಲ, ಹೋಯಿತು ಅಂತ ಹೇಳಿದೆ. ಭಾವ ಎಲ್ಲಿರುತ್ತದೋ ತಕ್ಷಣವೇ ಹೋಗುತ್ತದೆ. ಭಾವ ಇಲ್ಲದಿದ್ದರೆ ಹೋಗಲ್ಲ, ಹೋಗಲ್ಲ. ಭಾವ ಇದ್ದರೆ ಹೋಗಬಿಡ್ತದೆ. ಅಂದರೆ ಅವರಿಗೆ ಹೋಯ್ತು ಅಷ್ಟೇ, ನೋವು ಹೋಯ್ತು. ಮತ್ತೆ ಬೆಳಗ್ಗೆ ಎದ್ದಾಗ ಏನಾಗ, ಅವಳು 20 ವರ್ಷ ಅನುಭವಿಸಿದ್ದು ಇವರಿಗೆ, ಅದು ನನಗೆ ಬಂದುಬಿಟ್ಟಿತಾ 20. ಇವರು ಸಿದ್ಧಿ ಇದ್ದರೂ ಹೆದರ್ಕೊಂಡಾರೆ ನೋಡಿ, ಅಯ್ಯೋ ನನಗೆ ಬಂದುಬಿಟ್ಟಿತಾ, ಏನು ನನಗೆ ಹೇಗೆ ಹೋಗೋದು? ಏಕೆ ಅವರಿಗೆ ದೊಡ್ಡ ದೊಡ್ಡ ಗುರುಗಳಿಂದಲೇ ಹೋಗಲಿಲ್ಲ, ಜಪ ತಪ ಪೂಜಾ ಎಲ್ಲ ಮಾಡಿಸಿದ್ದರು, ಯಜ್ಞ ಯಾವುದು ಮಾಡಿದರೂ ಹೋಗಲಿಲ್ಲ. ನನಗೆ ಬಂದುಬಿಟ್ಟಿತೆ, ನನಗೆ ಹೋಗಲ್ಲವಾ, ಏನು ಹೋಗ್ತದೆ ಅಂತ ಹೇಳಿ ಹೋಯ್ತು. ಅಂದರೆ ಭಗವಂತನ ಶಕ್ತಿ ಎಷ್ಟು ಅದ್ಭುತವಾಗಿದೆ. ನಿಮ್ಮ ಸಂಕಲ್ಪದಲ್ಲಿ ಕುಳಿತಿದ್ದರೆ, ನೀವು ಯೋಚನೆ ಮಾಡಿದರೆ ಆಗುತ್ತದೆ, ನೀವು ಯೋಚನೆ ಮಾಡು ಆಗಿಬಿಡ್ತದೆ ಅಷ್ಟೇ. ಅಂದರೆ ನಿಮ್ಮ ಯೋಚನದಲ್ಲಿ, ನಿಮ್ಮ ಸಂಕಲ್ಪದಲ್ಲಿ ಇದ್ದಾನೆ ಭಗವಂತ. ಮೊದಲು ಅವರನ್ನು ಆವಾಹನ ಮಾಡು. ನನ್ನ ಮನಸ್ಸಿನಲ್ಲಿ ಅವನೇ ಇದ್ದಾನೆ, ನನ್ನ ಮನಸ್ಸಿನಲ್ಲಿ ಯಾವ ಯಾವ ಸಂಕಲ್ಪ ಆಗುತ್ತಾ ಇದೆಯೋ ಅವನೇ ಮಾಡಿಸ್ತಾ ಇದ್ದಾನೆ. ಅವನು ಬಿಟ್ಟು ಯಾವುದೋ ನಡೆಯಲ್ಲ, ನನ್ನ ಕೈಯಲ್ಲಿ ಇಲ್ಲ, ಅವನೇ ಮಾಡಿಸ್ತಾ ಇದ್ದಾನೆ. ಅದು ಗಟ್ಟಿ ಇರಲಿ, ನಿಮ್ಮ ಸಂಕಲ್ಪ ಯಾವುದಾದರೆ ಆಗುತ್ತದೆ. ಇದಾಗಬೇಕು ಅಂದರೆ ಆಗುತ್ತದೆ. ಏಕೆ ನಿಮ್ಮ ಸಂಕಲ್ಪದಲ್ಲಿ ಮೊದಲು ಅವರನ್ನು ಕೂರಿಸು, ಭಗವಂತ ನನ್ನನ್ನು ತಂದು ಕರ್ಕೊಂಡು ಬಂದು ಕೂರಿಸು. ಇದು ಸಾಧನೆ. ಈ ಸಾಧನೆ ಆಗಲ್ಲ ಆದರೆ ನಾವು ಏನು ಸಂಕಲ್ಪ ಮಾಡಿದರೆ ಆಗ್ತಾನೆ ಇಲ್ಲ. ಕೆಲವರು ಹೇಳ್ತಾರೆ ಸಂಕಲ್ಪ ಸಿದ್ಧಿ ಅಷ್ಟಸಿದ್ಧಿ. ಆಲ್ ಸಿದ್ಧಿಗಳೆಲ್ಲ ಸಂಕಲ್ಪ ಸಿದ್ಧೆ. ಅಷ್ಟಸಿದ್ಧಿಗಳಂದ್ರೇನು? ಸಂಕಲ್ಪ ಸಿದ್ಧೆ ಅಂದರೆ ನೀವು ಯೋಚನೆ ಮಾಡಿದರೆ ಆಗುತ್ತದೆ. ಅದು ಹೇಗೆ ಆಗುತ್ತದೆ? ನಿಮ್ಮ ಸಂಕಲ್ಪದಲ್ಲಿ ಭಗವಂತ ಕುಳಿತಿದ್ದಾನೆ ಹಾಗೂ ಅದು ಸಿದ್ಧಿ ಮಾಡು. ಸಿದ್ಧಿ ಅಂದ್ರೇನು? ಅಭ್ಯಾಸ ಮಾಡು.
ಅಭ್ಯಾಸ ಮಾಡಿ 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 ಅನೇಕ ವರ್ಷಗಟ್ಟಲ. ಒಬ್ಬೊಬ್ಬನು ಎಷ್ಟು ವರ್ಷ ಮಾಡ್ತೀವಿ ಗೊತ್ತಾಗಲ್ಲ. ನಿಮ್ಮ ಬುದ್ಧಿ ಎಷ್ಟು ಗಟ್ಟಿ ಆಗ್ತದೋ ಅಲ್ಲಿದೆ. ನಿಮ್ಮ ಬುದ್ಧಿ 3 ತಿಂಗಳಿಗೆ ಗಟ್ಟಿಯಾದರೆ 3 ತಿಂಗಳಿಗೆ ಸಿದ್ಧ ಬಂದುಬಿಡ್ತದೆ. 3 ತಿಂಗಳಿಗೆ ಬಂದುಬಿಡ್ಬೋದು. ಗಟ್ಟಿತನ ಈ ನಿಮ್ಮ ಮನಸ್ಸು ಎಷ್ಟು ಗಟ್ಟಿ ಆಗ್ತದ. ನಿಮ್ಮ ಸಂಕಲ್ಪದಲ್ಲೇ ನನ್ನ ಮನಸ್ಸು ನನ್ನದಲ್ಲ, ನನ್ನ ಸಂಕಲ್ಪದಲ್ಲಿ ಯಾವ ಯಾವ ಯೋಚನೆ ಬರುತ್ತಾ ಇದೆಯೋ ಈ ಒಂದೊಂದು ಯೋಚನೆ ಭಗವಂತನೇ ಮಾಡಿಸ್ತಾ ಇದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಯೋಚನೆ ಬರಲಿ, ಇದು ನನ್ನದೊಂದು ಅಭಿಮಾನ ಮಾಡಬೇಡಿ. ಈ ಯೋಚನೆ ಏನೋ ಭಗವಂತ ಕೊಟ್ಟ ಯೋಚನೆ, ನನ್ನ ಕೈಯಲ್ಲಿಲ್ಲ. ಏನು ಮಾಡಿಸ್ತಾನೋ ಮಾಡಿಸಲಿ. ಒಂದೊಂದು ಯೋಚನೆ ಬಂದರೆ ಅಯ್ಯೋ ಇದೆಲ್ಲ ಭಗವಂತ, ಪವಿತ್ರವಾದ ಪೂಜ್ಯ ಭಾವದಿಂದ ನಮಸ್ಕಾರ ಮಾಡು, ನನ್ನದೊಂದು ಅಭಿಮಾನ ಮಾಡಿಕೊಳ್ಳಬೇಡ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಬರಲಿ ಅವಂದೇ, ಅವರೇ ಕೊಡ್ತಾ ಇದ್ದಾನೆ, ಅವನೇ ಸಂಕಲ್ಪ ಮಾಡಿಸ್ತಾ ಇದ್ದಾನೆ. ನೀವೇನು ಚಿಂತೆ ಮಾಡಬೇಡಿ, ಬಂದಿರುವ ಸಂಕಲ್ಪವೆಲ್ಲ ಅವರದೇ ಬಿಡು. ಈ ಇದೇ ಗಟ್ಟಿಯಾದರೆ, ಗಟ್ಟಿಯಾಗುವುದೇ ಸಿದ್ಧಿ. ಸಿದ್ಧಿ ಅಂದ್ರೇನು? ಈ ಭಾವ ಗಟ್ಟಿಯಾದರೆ ಯಾವ ಸಂಕಲ್ಪ ಬರುತ್ತದೋ ಅವರದೇ. ಅದು ಇದಾಗಲಿ ಅಂದರೆ ಇದಾಗುತ್ತದೆ ಅಲ್ಲವೇ? ಆ ಯಾವುದು ಆಗಲಿ ಅಂದರೆ ಅದು. ಮನುಷ್ಯನನ್ನು ಕಲ್ಲು ಮಾಡಿಬಿಡ್ತಾನೆ, ಕಲ್ಲನ್ನು ಮನುಷ್ಯ ಮಾಡಿಬಿಡ್ತಾನೆ. ಸಂಕಲ್ಪ ಮಾಡಿದ್ದರೆ ಆಗುತ್ತದೆ, ಸಂಕಲ್ಪ ಮಾಡಿದ್ದರೆ ಆಗುತ್ತದೆ. ಏಕೆ? ಸಂಕಲ್ಪ ನಿನ್ನದಲ್ಲ, ಅದು ಭಗವಂತನ ಸಂಕಲ್ಪ. ಅಲ್ಲಿ ಭಗವಂತ ಕುಳಿತಿದ್ದಾನೆ. ಅದರಿಂದ ಭಗವಂತನನ್ನು ಆವಾಹನ ಮಾಡಿ, ಆವಾಹಯಾಮಿ ಸ್ಥಾಪಯಾಮಿ ಹೇಳ್ತಾರಲ್ಲ, ಹಾಗೆ ಭಗವಂತನನ್ನು ಆವಾಹನ ಮಾಡಿ ನಿಮ್ಮ ಸಂಕಲ್ಪದಲ್ಲಿ ಕೂರಿಸು. ಸಂಕಲ್ಪ ಅಂದರೆ ಮನಸ್ಸಿನಲ್ಲಿ ಕೂರಿಸಿದ್ದರೆ ನಿಮ್ಮ ಸಂಕಲ್ಪ ನಿನ್ನದಲ್ಲ ಎಂದು ಅಭಿಮಾನ ಬಿಡಬೇಕು. ನನ್ನದಲ್ಲ, ನನ್ನದು ಎಂದು ಅಭಿಮಾನ ಬಿಡಬೇಕು. ಈ ಸಂಕಲ್ಪ ಎಲ್ಲ ಭಗವಂತಂದೆ, ಭಗವಂತಂದೆ, ಭಗವಂತಂದೆ ಗಟ್ಟಿಯಾಗಲಿ ಅಷ್ಟೇ. ಯಾವ ದಿವಸ ಗಟ್ಟಿ ಆಗ್ತದೋ ಆ ದಿವಸದಿಂದ ಸಂಕಲ್ಪ ಭಗವಂತಂದೆ. ನೀವು ಯಾವುದೇ ಸಂಕಲ್ಪ ಬರಲಿ ಅದು ಆಗೇ ಬಿಡ್ತದೆ. ಏಕೆ? ಅವನೇ ಇದ್ದಾನೆ, ಭಗವಂತ ಕುಳಿತಿದ್ದಾನೆ. ಏಕೆ ಆಗಲ್ಲ? ಆಗೇ ಬಿಡ್ತದೆ. ಇಷ್ಟೇ ಎಲ್ಲ ಸಾಧನಗಳು, ಇಷ್ಟೇ ಅಷ್ಟ ಸಿದ್ಧಿಗಳಾಗಲಿ 100 ಸಿದ್ಧಿಗಳಾಗಲಿ, ಎಲ್ಲ ಸಿದ್ಧಿಗಳು ಎಲ್ಲಿ ಭಗವಂತ ಇರುತ್ತಾನೋ ಅದು ಸಿದ್ಧಿ. ಭಗವಂತ ಇದ್ದಾನೆ ಎಂದು ಭಾವ ಗಟ್ಟಿಯಾದರೆ ಅದು ಸಿದ್ಧಿ. ಗಟ್ಟಿ ಆಗಲಿಲ್ಲ, ಸಿದ್ಧಿಲ್ಲ ಅಷ್ಟೇ. ಸಿದ್ಧಿ ಅಂದರೆ ಇದೆ. ನಿಮಗೆ ಯಾವ ರೂಪದಲ್ಲಿ ಆಗಲಿ, ಯಾವ ರೂಪ ಭಗವಂತ ಅನಿಸುತ್ತದೋ ಗಟ್ಟಿಯಾಗ್ತದೋ ಅದೇ ರೂಪವಾಗಿ ನಿಮಗೆ ದರ್ಶನ ಕೊಡ್ತಾನೆ ಅಷ್ಟೇ. ದರ್ಶನ ಆಗುತ್ತದೆ, ಕೆಲಸ ಆಗುತ್ತದೆ, ಮಾತು ಆಗುತ್ತದೆ, ಏನಂದರೆ ಅದೇ ಆಗುತ್ತದೆ. ಏಕೆ? ಭಾವೇ ಹಿ ವಿದ್ಯತೆ ದೇವ, ತಸ್ಮಾತ್ ಭಾವೋ ಹಿ ಕಾರಣ. ನಿಮ್ಮ ಭಾವದಲ್ಲೇ ಇದ್ದಾನೆ ಭಗವಂತ. ತಾನು ಇರುವುದು ಎಲ್ಲ ಕಡೆ ಇದ್ದೇ ಇದ್ದಾನೆ. ನಿಮ್ಮ ಭಾವ ಭಗವದ್ಭಾವ ಆದರೆ ಅಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತದೆ. ಅದಕ್ಕೋಸ್ಕರ ನಿಮ್ಮ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹಿಂದಿನವರು, ಅಪ್ಪ ಅಜ್ಜ ಅಥವಾ ಅಮ್ಮ ಯಾರ್ಯಾರು ಹೇಳ್ಕೊಟ್ಟರೋ, ಹಿಂದಿನವರು ಹೇಳ್ಕೊಟ್ಟರೆ ನಿಮಗೇನು ಅದೇ ಸತ್ಸಾಂಗತ್ಯ. ಯಾರೋ ಅಥವಾ ನಿಮ್ಮ ಗುರುಗಳು ಯಾರೋ ಒಬ್ಬರು, ಯಾರು ಯಾವುದಲ್ಲಿ ಯಾವುದು ಅದಕ್ಕೋಸ್ಕರ ದೀಕ್ಷಾ ಎಂದು. ಏಕೆ? ಇದು ದೀಕ್ಷಾ ಮಂತ್ರ ಕೊಡ್ತಾರೆ ಅಥವಾ ಸಾಲಿಗ್ರಾಮ ಕೊಡ್ತಾರೆ ಅಥವಾ ಏನೋ ಫೋಟೋ ಕೊಡ್ತಾರೆ, ಈಗ ಇದು ಇಟ್ಕೊಂಡು ಮಾಡ್ಕೋ ಎಂದು ಹೇಳ್ತಾರೆ. ಏಕೆ ಅಂದರೆ ಅವರ ಮನಸ್ಸಿಗೆ ಆ ಭಾವನೆ ಮೊದಲೇ ಗಟ್ಟಿಯಾಗಿದೆ. ಅವರು ಈ ಮಂತ್ರವನ್ನು ಭಗವಂತನ ಮಂತ್ರ, ಇದು ಭಗವಂತನ ಶಕ್ತಿ ಎಂದು ಇಟ್ಕೊಂಡು ಅವರು ಮಾಡಿದ್ದಾರೆ. ಅನೇಕ ವರ್ಷ ಮಾಡಿ 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 ಮಾಡಿದ್ದರೆ ಆ ಮಂತ್ರ ಮೇಲೆ ಭಗವದ್ಭಾವವನ್ನು ಬಂದು ಕೂರಿಸಿದ್ದಾರೆ, ನಿಲ್ಲಿಸಿದ್ದಾರೆ, ನೆಲೆ ನಿಂತಿದ್ದು. ಆ ಮಂತ್ರ ನಿಮಗೆ ಕೊಟ್ಟರೆ ಅವರ ಮನಸ್ಸು ಗಟ್ಟಿ ಆಯ್ತಲ್ಲ, ಆ ಸಂಕಲ್ಪ ಗಟ್ಟಿ ಇಲ್ಲ, ಆ ಗಟ್ಟಿತನ ನಿಮಗೆ ಬರ್ತದೆ ಅಷ್ಟೇ. ದೀಕ್ಷಾ ಅಂದರೆ ಅದೇ, ಬೇರೆ ಏನಿಲ್ಲ. ಅವರ ಮನಸ್ಸಿನಲ್ಲಿ ಮಾಡಿ 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 ಗಟ್ಟಿ ಮಾಡಿಕೊಂಡ, ಆ ಗಟ್ಟಿ ಮಾಡಿದ್ದು ನಿಮಗೆ ಕೊಟ್ಟರೆ, ನೀವು ಅದೇ ಭಾವದಿಂದ ತಗೊಂಡರೆ ಅದು ನಿಮಗೆ ಬಂದು ಬಿಡ್ತದೆ. ನೀವು ಮಾಡುತ್ತಾ ಇರೋ ನಿಮಗೆ ಶಕ್ತಿ ಬರ್ತದೆ. ಅಯ್ಯೋ ಇದು ಹೇಗೆ ಬಂದಿದೆ ಅಂದರೆ ಗಟ್ಟಿ ಮಾಡುವುದರಲ್ಲಿದೆ. ಅವರಿಗೆ ತಮ್ಮ ಗುರು ಮಾಡಿ 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 ಗಟ್ಟಿ ಮಾಡಿಕೊಂಡರು, ಅದು ಅವ್ರಿಗೆ ಕೊಟ್ಟರು, ಅವರು ನಿಮಗೆ ಕೊಟ್ಟರು ಅಷ್ಟೇ ಅಷ್ಟೇ. ಎಲ್ಲ ಎಲ್ಲ ಇಲ್ಲೇ ಇದೆ. ಯಾರು ಅದನ್ನೇ ಮತ್ತೆ 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 ಮಾಡಿ ಮನಸ್ಸಿಗೆ ಗಟ್ಟಿ ಆಗಬೇಕು, ಗಟ್ಟಿ ಆಗ್ತಾ ಇಲ್ಲ. ನಿಜವಾ? ಹೌದೋ ಅಲ್ಲವೋ? ಆಯಿತು, ಸಂದೇಹ ಬಂದುಬಿಟ್ಟಿತಾ? ಹೋಯ್ತು, ಜಾರೇ ಹೋಯಿತು. ಸಂದೇಹ ಬಂತ? ಹೋಯಿತು. ಸಂದೇಹ ಹೋಗಬೇಕಂದರೆ ಸತ್ಸಂಗತ್ಯ. ಯಾರಿಗೆ ಮೊದಲೇ ಮನಸ್ಸು ಗಟ್ಟಿಯಾಯಿತೋ, ಸಂದೇಹವಿಲ್ಲವೋ ಅಂಥವರದಾಗಬೇಕು, ಅಂಥವರದಾಗಬೇಕು. ಅವರ ಮೂಲಕ ಅದು ಗಟ್ಟಿಯಾಗುತ್ತದೆ. ಅಸುರರು ಏನು ಮಾಡಿದ್ದಾರೆ? ಅಸುರರಿಗೆ ಸಿದ್ಧಿ ಇದೆ, ಅವರಿಗೆ ಅಸುರ ಸಿದ್ಧಿ ಇದೆ ಅಷ್ಟೇ. ನಿಮ್ಮ ಮನಸ್ಸು ಒಂದು ಕೆಟ್ಟ ಬುದ್ಧಿಯನ್ನು, ಒಂದು ದ್ವೇಷ ಇದೆ ಒಬ್ಬರ ಮೇಲೆ ದ್ವೇಷ ಮಾಡಿ 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 ನೀವು 3 ತಿಂಗಳು ದ್ವೇಷ ಮಾಡ್ತೀರಿ, 6 ತಿಂಗಳು, 5 ವರ್ಷ, 10 ವರ್ಷ ಅವರನ್ನು ದ್ವೇಷವಾಗೇ ನೋಡಿದ್ದೀರಿ ಅಲ್ಲವೇ? 10 ವರ್ಷ ನಂತರ ಅವರನ್ನು ನೆನಪಿಸಿಕೊಂಡ್ರೆ ಸಾಕು, ನಿಮ್ಮ ಮೈಯೆಲ್ಲ ಬಿಸಿಲಾಗಿಬಿಡ್ತದೆ. ಏಕೆ? ನೀವು ದ್ವೇಷ ಸಿದ್ಧಿ ಮಾಡಿದ್ದೀರಿ, ದ್ವೇಷವೂ ಸಿದ್ಧಿ ಆಗ್ತದೆ. ಪ್ರೇಮ ಸಿದ್ಧಿ ಹೇಗಾಗ್ತದೆ? ದ್ವೇಷ ಸಿದ್ಧಿ ಆಗುತ್ತದೆ. ಹಾಂ, ಅವರನ್ನು ನೆನಪಿಸಿಕೊಂಡ್ರೆ ಸಾಕು, ಅಲ್ಲಿ ಅಲ್ಲ ನಿಮ್ಮ ಮೈಯಲ್ಲಿ ಬೆವರು ಆಗ್ತದೆ, ಮೈಯಲ್ಲಿ ಬಿಸಿಲು ಬರುತ್ತದೆ, ಬೆಂಕಿ ಬರುತ್ತದೆ. ಏಕೆ? ನೀವು ಬೆಂಕಿ ಸಿದ್ಧಿ ಮಾಡಿದ್ದೀರಿ. ದ್ವೇಷ ಅಂದರೆ ಏನು? ಅದು ಒಂದು ಬೆಂಕಿ ಸಿದ್ಧಿ ಅಷ್ಟೇ. ಬೆಂಕಿ ಸಿದ್ಧಿ ಮಾಡಿದ್ದೀರಿ, ಅದು ಸಿದ್ಧಿ.
ಅಸುರರು ಏನು ಮಾಡ್ತಾರೆ, ಎಲ್ಲರನ್ನು ದ್ವೇಷ ಮಾಡಿ 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 ಕೋಪ ದ್ವೇಷ, ಕೋಪ ದ್ವೇಷ ಅಹಂಕಾರ, ಅಹಂಕಾರ ಅಹಂಕಾರ, ನಾನು 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 ಎಂದು. ಏಯ್, ಇನ್ನೊಬ್ಬರನ್ನು ಕೇಳಿ ಮಾಡಬೇಡ, ನಾನು ಪ್ರತಿ ಮಾತು ಮಾತಿಗೆ ನಾನು ನಾನು ಹೇಳ್ತಾನೆ, ನಾನೇ ಮಾಡಿದೆ, ನನ್ನನ್ನು ಒಪ್ಪಬೇಕು, ನನ್ನದೇ ಮಾತು, ನನ್ನದೇ ಮಾತು ನಡೆಯಬೇಕು, ನನ್ನ ಮಾತೇ ಒಪ್ಪಬೇಕು. ಪ್ರತಿಯೊಂದಿನಲ್ಲಿ ನಾನು ನನ್ನದು, ನಾನು ನನ್ನದು, ಅದೇ ಮಾಡಿ 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 5 ವರ್ಷ ಆಯ್ತು. ಯಾವುದೇ ಸಾಧನ 12 ವರ್ಷಕ್ಕೆ ಸಿದ್ಧಿ ಬರುತ್ತದೆ ಹೇಳ್ತಾರೆ. 12 ವರ್ಷ ಸಿದ್ಧಿ ಆಗಿಬಿಡ್ತದಂತೆ, ಅದೇ ಮಾಡ್ತಾ ಇರು 12 ವರ್ಷ ನಾನು ನಾನು ನಾನು. ಅವರಿಗೂ ಅಹಂಕಾರ ಸಿದ್ಧಿ ಬರುತ್ತದೆ. ಅಹಂಕಾರ ಸಿದ್ಧಿಯಾದರೆ ನೀವು ಅಸುರ ಶ್ರೇಷ್ಠ ಆಗಿಬಿಡ್ತೀವಿ. ಈಗ ಅದರಿಂದ ಅಸುರ ಶ್ರೇಷ್ಠನಿಂದ ನಿಮಗೆ ನರಕ, ಇನ್ನೊಬ್ಬರಿಗೆ ನರಕ. ನಿನ್ನ ಸುತ್ತು ನಿನ್ನನ್ನು ಸ್ಮರಿಸಿಕೊಂಡ್ರೆ ಸಾಕು, ಅವರಿಗೆ ಗ್ಯಾರಂಟಿ ನರಕ ಬರುತ್ತದೆ. ಏಕೆ? ನೀವು ಅಸುರ ಸಿದ್ಧಿ ಮಾಡ್ಕೊಂಡಿದ್ದೀವಲ್ಲ, ಇನ್ನೇನು, ಅದು ಸಿದ್ಧೇ. ಅಂದರೆ ಸಂಕಲ್ಪವು ಹೇಗೆ ಮಾಡಿದರೆ ಅದೇ ಸಿದ್ಧಿ, ಕೆಟ್ಟದು ಮಾಡಿದರೆ ಕೆಟ್ಟ ಸಿದ್ಧಿ, ಒಳ್ಳೇದು ಮಾಡಿದರೆ ಒಳ್ಳೆಯದು ಸಿದ್ಧಿ ಅಷ್ಟೇ. ಭಾವ ಭಾವ ಎಲ್ಲಿ ಗಟ್ಟಿ ಆಗ್ತದೆ ಅದೇ ಸಿದ್ಧಿ. ಅಬ್ಬಾ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಜನರಿಗೆ ನಿಲ್ಲುತ್ತಾ ಇಲ್ಲ, ಜಾರಿ ಜಾರಿ ಹೋಗ್ತಾ ಇದೆ, ಮನಸ್ಸಿಲ್ಲ, ಕೋಪ ಬರುತ್ತದೆ, ಏನು ಅದು ಬಿಡಬೇಕು. ಅದಕ್ಕೋಸ್ಕರ ಮಹನೀಯರನ್ನು ನೆನಪಿಸ್ಕೋ. ಪಾಪ ಅವರು ಎಷ್ಟು ಕಷ್ಟಪಟ್ಟು ಸಾಧನ ಮಾಡಿದ್ದಾರೆ, ಅವರ ಜಪ ನೋಡು, ಅವರ ಧ್ಯಾನ ನೋಡು. ಅದೇ ಭಕ್ತಿಭಾವದಿಂದ ಎಷ್ಟೇ ಅಪಮಾನವಾಗಲಿ ಕಷ್ಟವಾಗಲಿ ಅದೇ ಮಾಡಿ 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 ಅನೇಕ ವರ್ಷಗಳಿಗೆ ಗಟ್ಟಿಯಾಯಿತು. ಗಟ್ಟಿಯಾದರೆ ಸಾಕು, ಸಿದ್ಧಿ ಆಯಿತು ಎಂದರ್ಥ. ನೀವು ಕಣ್ಣು ಮುಚ್ಚಿಕೊಂಡರೂ ಕಣ್ಣು ತೆಗೆದರೂ ಅದೇ ಅನಿಸುತ್ತದೆ, ಅದೇ 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 ಮನಸ್ಸಿಗೆ ಬಂದುಬಿಡ. ನೀವು ಬೇಡ ಹೇಳಿದ್ದರೂ ತಾನು ಬಂದುಬಿಡ್ತದೆ, ಗೊತ್ತಾ? ಹಾಗೂ ಅದನ್ನು ಸಿದ್ಧಿ ಎಂದು ಹೇಳಿದ್ದಾರೆ. ನೀವು ಯಾವ ಭಾವದಿಂದ ನೋಡಿಕೊಂಡರೆ ಅದೇ ಸಿದ್ಧಿ ಆಗುತ್ತೆ ಅಷ್ಟೇ. ಆದ್ದರಿಂದ ಈ ಪುರಾಣ ಕಥದಿಂದ ನೋಡಿ, ಇಷ್ಟೆಲ್ಲ ಬಗೆ 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 ಕಥೆಗಳಿವೆ. ಯಾರು ಯಾರು ಎಲ್ಲಿ ಭಗವದ್ಭಾವ ಇಟ್ಕೊಂಡರು, ಒಬ್ಬೊಬ್ಬರು ಒಂದೊಂದಿನಲ್ಲಿ ಎಲ್ಲಿಟ್ಕೊಂಡ್ರೆ ಅಲ್ಲಿ. ನೀವು ನಾಮದಲ್ಲಿಟ್ಕೊಂಡರೆ ನಾಮನೇ ಭಗವಂತ, ರೂಪದಲ್ಲಿಟ್ಕೊಂಡರೆ ರೂಪದೇ ಭಗವಂತ, ಮಂತ್ರದಲ್ಲಿಟ್ಕೊಂಡರೆ ಮಂತ್ರ ಭಗವಂತ, ಸಾಲಿಗ್ರಾಮ ಇಟ್ಕೊಂಡರೆ ಅದೇ ಭಗವಂತ, ನದಿ ಇಟ್ಕೊಂಡ್ರೆ ನದಿ ಭಗವಂತ. ನೀವು ಹಸುವನ್ನೇ ಪೂಜೆ ಮಾಡಿ ಹಸುವೇ ಭಗವಂತ, ನಿಮಗೆ ಹಸುವಿನಲ್ಲೇ ಭಗವಂತ ಆಗ್ತಾನೆ. ನೋಡಿದ್ದೀವಲ್ಲ ಉಪನಿಷತ್ತಿನಲ್ಲಿ, ಹಸುವನ್ನೇ ಭಗವಂತ ಎಂದು ಪೂಜೆ ಮಾಡ್ತಾನೆ. ಎಷ್ಟು? 12 ವರ್ಷ. ಕೊನೆಗೆ ಹಸುವಿನಲ್ಲೇ ಭಗವಂತ ದರ್ಶನ ಕೊಡ್ತಾನೆ, ಮಾತಾಡ್ತಾನೆ, ಉಪದೇಶ ಮಾಡ್ತಾನೆ, ಕಷ್ಟ ಬಂದರೂ ನಾನೇ ರಕ್ಷಿಸ್ತೀನಿ ಎಂದು ಹೇಳಿಬಿಡ್ತಾನೆ ಹಸುವಿನಲ್ಲಿ. ಹೌದು, ಹಸುವಿನಲ್ಲಿ ಆಗ್ತದೆ, ಯಾವುದಲ್ಲಿ ಆಗುತ್ತೆ. ಆದರೆ ನೀವು ಒಂದಿನಲ್ಲೇ ಗಟ್ಟಿಯಾಗಿಟ್ಕೊ, ಅದೇ ಆಗಲಿ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡಿದರೆ ಮನಸ್ಸು ಚದರಿ ಹೋಗುತ್ತದೆ, ಚಂಚಲವಾಗುತ್ತದೆ, ಒಂದು ಕಡೆ ನಿಲ್ಲಲ್ಲ. ಒಂದಿನಲ್ಲೇ ಇಟ್ಕೊ, ಅದೇ ಆಗಲಿ, ಅದೇ ಆಗ. ಇದರಲ್ಲಿ ಇಟ್ಟುಕೊಂಡ ನಂತರ ಇದರಲ್ಲಿರುವ ಭಗವಂತನೇ ಅಲ್ಲಿಗೆ ಬಂದಿದ್ದಾನೆ ಅಂದರೆ ಪರವಾಗಿಲ್ಲ, ಚಿಂತ ಇಲ್ಲ, ಚಿತ್ತ ಪರವಾಗಿಲ್ಲ, ಹಾಗೆ ಬರಬಹುದು. ಮೊದಲು ಒಂದಿನಲ್ಲಿ ಆಗಲಿ, ಇದನ್ನೇ ಅಲ್ಲಿಯಲ್ಲಿ ಅಲ್ಲಿ ನೋಡಿ, ಪರವಾಗಿಲ್ಲ, ಅವನೇ ಎಲ್ಲ ಕಡೆ ಬರುತ್ತಾ ಇದ್ದಾನೆ, ಬರ್ತಾನೆ, ಏನು ಚಿಂತ ಇಲ್ಲ. ಆದ್ದರಿಂದ ಯಾರನ್ನು ನೀವು ನೋಡ್ತಿರೋ, ನಿಮ್ಮ ಮನಸ್ಸು ಯಾರ ಮೇಲೆ ಸಹಜವಾಗಿ ಹೋಗುತ್ತದೋ, ಚಿಂತೆ ಮಾಡಬೇಡಿ, ಅವನೇ ಭಗವಂತ. ಯಾರ ಮೇಲೆ ಸಹಜವಾಗಿ ಹೋಗುತ್ತದೋ ನೋಡಿಕೊಂಡು, ಸಹಜವಾಗಿ ಸಹಜವಾಗಿ ಹೋಗಿದ್ದರೆ ಪ್ರೀತಿ ಮಾಡುವುದು ಸಹಜ, ಅಭಿಮಾನ ಬಿಡುವುದು ಸಹಜ. ಅವರಿಗೋಸ್ಕರ ಕಷ್ಟಪಡ್ತೀರಿ, ಸಹಿಸ್ಕೊಳ್ತೀರಿ, ಅನ್ಯಾಯಗಳನ್ನು, ಅಪಮಾನಗಳನ್ನು, ದುಃಖಗಳನ್ನು ಎಷ್ಟಾದರೂ ಸಹಿಸ್ಕೊಳ್ತೀವಿ. ಯಾರ ಮೇಲೆ ಒಂದು ಸಹಜ ಪ್ರೇಮ ಇರುತ್ತದೋ ಅದು ಭಗವಂತ ಕೊಟ್ಟಿರುವ ಅನುಗ್ರಹ ಅಂದ್ಕೊಂಡು, ಈಗಷ್ಟು ಅದೇ ಮಾಡಿ, ಅದೇ 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 ಮುಂದೆ ಮುಂದುವರೆದು ನಿಸ್ವಾರ್ಥವಾಗಿ ಬಿಡಲಿ, ಪೂರ್ಣ ಶುದ್ಧವಾಗ್ತದೆ, ಇನ್ನೂ ಶುದ್ಧವಾಗಿ ಬಿಡ್ತದೆ. ಅದು ಬಾಣಾಸುರನಿಗೆ ಹಾಗೆ ಆಯಿತು. ಅದರಿಂದ ಶಿವ ನೋಡಿಕೊಂಡು, ಶಿವ ಬಂದ, ತನ್ನ ಭಕ್ತನಿಗೆ ತಾನೇ ವರ ಕೊಟ್ಟ, ನಿನಗೊಬ್ಬನು ಬರ್ತಾನೆ, ನಿಮ್ಮ ಕೈಗಳೆಲ್ಲ ಯುದ್ಧ ಕೊಡ್ತಾನೆ, ಕೈಗಳಿಗೆ ಸಾಕಷ್ಟು, ಕೈಗಳು ತುಂಬ ಯುದ್ಧ ಮಾಡಿ 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 ಸುಸ್ತಿ ಆಗಿಬಿಡ್ತದಲ್ಲ, ಈಗ ಬೇಡ ಅನಿಸಿದಾಗ ಕತ್ತರಿಸಿಬಿಡ್ತಾನೆ. ಅದೇ ಮಾಡಿದ ಭಗವಂತ. ಈಗ ಆ ಶಿವ ಬಂದು, ಭಕ್ತಾನುಕಂಪ್ಯುಪವ್ರಜ್ಯ ಚಕ್ರ ಆಯುಧಮ ಭಾಷತ. ಶಿವನೇ ಭಕ್ತಾನುಕಂಪಿ ನೋಡಿ, ಭವಃ ಶಿವನನ್ನು ಭಕ್ತಾನುಕಂಪಿ ಎಂದು ಹೇಳಿದ ನೋಡಿ. ಇಲ್ಲಿ ವಿಷ್ಣುವನ್ನು ಹೇಗೆ ಅನುಕಂಪ ಅಂದರೆ, ಅನುಕಂಪ ಗೊತ್ತಾ? ದಯೆ ಕರುಣಕ್ಕೆ ಅನುಕಂಪ ಹೇಳ್ತೀವಿ. ಭಕ್ತಾನುಕಂಪಿ, ಭಕ್ತರಲ್ಲಿ ಅನುಕಂಪ ಅಂದರೆ ದಯೆ ಕರುಣ ಇಟ್ಕೊಳ್ಳವನು, ಅನುಗ್ರಹ ಇಟ್ಟು ಅನುಗ್ರಹ ಇರುವವನು ಅನುಕಂಪಿ ಎಂದು ಹೇಳ್ತೀವಿ. ಭಕ್ತಾನುಕಂಪಿ, ಅನುಕಂಪ. ಅನುಕಂಪ ಏನು ಏನು ಹೇಳ್ತಾರೆ ಕನ್ನಡದಲ್ಲಿ, ಇದೆಯಾ ಅನುಕಂಪ? ಹಾಂ, ಅದೇ ಅನುಕಂಪ. ಭಕ್ತಾನುಕಂಪಿ ಯಾರು? ಶಿವ. ಶಿವನನ್ನು ಭಕ್ತಾನುಕಂಪಿ ಹೇಳಿದ. ಮರು ವಿಷ್ಣು ಅದೇ ಅಲ್ಲವೇ, ಮರಿ ಇಬ್ಬರು ಒಂದೇ. ಭಕ್ತಾನುಕಂಪಿ ಎಂದು ಶಿವನನ್ನೇ ಹೇಳ್ತಾನೆ ನೋಡಿ. ಭಕ್ತಾನುಕಂಪಿ ಉಪವ್ರಜ್ಯ ಚಕ್ರಾಯುಧಮ ಭಾಷತ. ಹತ್ತಿರಕ್ಕೆ ಬಂದು ಚಕ್ರಾಯುಧವಾದ ಶಿವನು ವಿಷ್ಣುವನ್ನು ಏನೆಂದು ನೋಡ್ತಾನೆ. ನೀವು ಕನ್ನಡಿ ಎದುರಾಗಿ ನಿಂತುಕೊಂಡರೆ ಯಾರು ಕಂಡು ಬರ್ತಾರೆ?
ನೀವೇ ಕಂಡು ಬರ್ತೀರಲ್ಲ. ಹಾಗೆ ಶಿವ ವಿಷ್ಣುವನ್ನು ನೋಡಿದಾನೆ, ಕೃಷ್ಣ ನೋಡಿದ ಏನು ಹೇಳ್ತಾನೆ, ನನ್ನದೇ ಪ್ರತಿಬಿಂಬ. ಈಗೋ ಕನ್ನಡಿಯಲ್ಲಿ ಪ್ರತಿಬಿಂಬ ನನ್ನದೇ ಕಂಡು ಬರ್ತಾಯಿ. ವಿಷ್ಣು ಶಿವನನ್ನು ನೋಡಿದ್ರೆ ಏನು ಹೇಳ್ತೀಗೋ, ನನ್ನದೇ ಪ್ರತಿಬಿಂಬ, ಬೇರೆ ಅಲ್ಲ. ನಿಮ್ಮ ಪ್ರತಿಬಿಂಬಕ್ಕೆ ನೀವು ಮಾತಾಡ್ತೀರಿ ನೋಡಿ, ಹಾಗೆ ಇದೆ. ನಿಮ್ಮದೇ ನೀವು ಮಾತಾಡಬಹುದು, ತನ್ನ ಮುಖ ನೋಡಿ ಕನ್ನಡಿಯಲ್ಲಿ ತಾನೇ ಮಾತಾಡ್ತಾನೆ ನೋಡಿ. ಹಾಗೆ ಇದು ತನಗೆ ತಾನು ಮಾತಾಡ್ತಾ ಇದ್ದಾನೆ ಶಿವ ವಿಷ್ಣುವಿಗೆ, ಶ್ರೀಕೃಷ್ಣನಿಗೆ. ರುದ್ರ ಉವಾಚ, ತ್ವಂ ಹಿ ಬ್ರಹ್ಮ ಪರಂಜ್ಯೋತಿ. ನಮಸ್ಕಾರ ಮಾಡ್ತಾನೆ, ನೀವು ಪರಂಬ್ರಹ್ಮ ಪರಂಜ್ಯೋತಿ, ಗೂಢಂ ಬ್ರಹ್ಮಣಿ ವಾಂಗ್ಮಯೇ. ವೇದದಲ್ಲಿ ನೀವು ನಿಗೂಢವಾಗಿದ್ದೀವಿ, ವೇದದಲ್ಲಿ ಶಾಸ್ತ್ರದಲ್ಲಿ ನಿನ್ನ ತತ್ವ ಅಲ್ಲಿದೆ. ಎಂ ಪಶ್ಯಂಚಮಲಾತ್ಮಾನ ಆಕಾಶಮಿವ ಕೇವಲಂ. ನಿರ್ಮಲ ಹೃದಯ, ನಿರ್ಮಲ ಪ್ರೀತಿ ಇರುವವರೇ ನಿನ್ನನ್ನು ದರ್ಶನ ಮಾಡಿಕೊಳ್ತಾರೆ. ಯಾರಿಗೆ ಮನಸ್ಸು ಶುದ್ಧವೋ ನಿರ್ಮಲವಾಗ್ತದೋ ಅವರಿಗೆ ನಿಮ್ಮ ದರ್ಶನವಾಗುತ್ತದೆ. ನಾಭಿರ್ನಭೋಗ್ನಿಮುಖಮಂಬುದೇತೋ ಜೌಷೀರ್ ಶಮಶಾ ಶ್ರುತಿರಂಗ್ರಿ ರುರ್ವಿ. ಈ ಪಂಚಭೂತಗಳೆಲ್ಲ ನೀನೆ. ಯಾವುದು ಸ್ವರ್ಗ, ನಿನ್ನ ತಲೆ. ಸೂರ್ಯಚಂದ್ರರು ನಿನ್ನ ಕಣ್ಣುಗಳು. ಈ ಆಕಾಶವೆಲ್ಲ ನಿನ್ನ ಈ ಏನು ಹೇಳ್ತಾರೆ, ಹಣೆ, ಹೆಣ, ಹೆಣನ ಹಣೆನ, ಹಣೆ ಹಣೆ ಆಗುತ್ತದೆ. ಮತ್ತು ಈ ಪೃಥ್ವಿ ಎಲ್ಲ ನಿನ್ನ ಪಾದ. ಈ ನದಿ ಗಿಡಗಳೆಲ್ಲ ನಿಮ್ಮ ಶರೀರವೇ. ಪರ್ವತಗಳು, ಮರಗಿಡಗಳು, ಮನುಷ್ಯರು, ಈ ಪರ್ವ ಏನದು ಗಿಡಗಳೆಲ್ಲ ಮರಗಿಡಗಳೆಲ್ಲ ನಿನ್ನ ಕೂದಲು. ಅಂದರೆ ಅರ್ಥ, ಕೂದಲಂದರೆ ಕೂದಲೇ ಅಲ್ಲ, ಈ ಪ್ರಪಂಚವೆಲ್ಲ ನಿನ್ನ ಮೈ, ನಿನ್ನ ಶರೀರ, ನಿನ್ನ ಮೈಯೇ ಆಗಿದೆ, ನಿನ್ನ ಕೈಕಾಲೇ ಆಗಿದೆ, ನಿನ್ನದೇ ಇದೆಲ್ಲ ಎಂದು ನೋಡ್ತಾ ಇದ್ದಾನೆ. ಸಿನಾಭಿರ್ನಭೋ, ಈ ಆಕಾಶವೆಲ್ಲ ನಿನ್ನ ನಾಭಿ. ಏಕೆಂದರೆ ಆಕಾಶವೆಲ್ಲ ನೀನೇ ಹರಡಿಕೊಂಡಿದ್ದೀವಿ. ಅಗ್ನಿರ್ಮುಖಂ, ಅಗ್ನಿ ನಿನ್ನ ಬಾಯಿ. ಅಗ್ನಿ ನೋಡಿದರೆ ನಮಗೇನಿಸಬೇಕು, ಅಡುಗೆ ಈಗ ಭಗವಂತನ ಬಾಯಿ. ಅದರಿಂದ ಆ ಅಡುಗೆ ಮಾಡಿದ ನಂತರ ಏನು ಮಾಡ್ತಾರೆ, ಸ್ವಲ್ಪ ಅಗ್ನಿಯಲ್ಲಿ ಹಾಕು, ಭಗವಂತನ ಬಾಯಿಯಲ್ಲೇ ಹಾಕಿದಂತೆ ಆಗುತ್ತದೆ ಅಲ್ಲವೇ. ನೈವೇದ್ಯ ಕೊಡಬೇಕಂದ್ರೆ ನೀವು ಅಡುಗೆ ಮಾಡ್ತೀರಲ್ಲ, ಮಾಡಿದ ನಂತರ ಯಾವುದೋ ಒಂದೆರಡು ಕಾಳು ಅದರಲ್ಲೇ ಹಾಕಿ, ಅವ ಬಾಯಿ ತೆಗೆದೇ ಇಟ್ಟ ರೆಡಿಯಾಗಿ, ಅವ್ರ ಬಾಯಿಯಲ್ಲೇ ಹಾಕು, ಭಗವಂತ ತಗೊಳ್ತಾನೆ, ನೈವೇದ್ಯ ಆಯಿತು. ಇಲ್ಲಿ ನೋಡಿ, ಅಗ್ನಿರ್ಮುಖಂ ಅಂಬುರೇತಃ, ಈ ಜಲವೆಲ್ಲ ನಿನ್ನ ಶರೀರವೇ. ದ್ಯೌಹು ಶೀರ್ಷಂ, ಸ್ವರ್ಗ ನಿನ್ನ ತಲೆ. ಆಶಾಶ್ರುತಿ ರಂಗ್ರಿರುರ್ವಿ, ಅವರು ಪೃಥ್ವಿ ಅವರ ಪಾದಗಳಂತೆ. ಚಂದ್ರೋ ಮನಃ, ಈ ಚಂದ್ರ ಯಾರು, ಭಗವಂತನ ಮನಸ್ಸು. ಈ ಚಂದ್ರ ಭಗವಂತನ ಮನಸ್ಸಂತೆ. ಯಸ್ಯ ದೃಕ್ಕರ್ಕ ಆತ್ಮ, ಇವರು ಕಣ್ಣುಗಳು ಯಾವುದಂದರೆ ಸೂರ್ಯ, ಇವರ ಕಣ್ಣುಗಳಂತೆ ಪರಮಾತ್ಮ. ಸೂರ್ಯ ನೋಡಿದರೆ ಭಗವಂತನ ಕಣ್ಣುಗಳು ಕಂಡು ಬರ್ತಾ ಇದೆ, ಅಗ್ನಿ ನೋಡಿದರೆ ಭಗವಂತನ ಬಾಯಿ ಕಂಡು ಬರ್ತಾ. ನಮಗೆ ಅನಿಸುತ್ತದೆ ಏನೋ ಲೌಕಿಕ ವಸ್ತು ಅನಿಸುತ್ತದೆ, ಅಲ್ಲ, ಅದರಲ್ಲಿ ಭಾವಗಟ್ಟಿ ಆಗಲಿ. ನೀವು ಆ ಅಗ್ನಿಹೋತ್ರಿಗಳು ಎಷ್ಟಿರುತ್ತಾರೆ ನೋಡಿ, ಅಗ್ನಿ ಕಂಡು ಬಂದರೆ ಸಾಕು, ಅವರ ಅಗ್ನಿ ಹತ್ತಿರ ಏನು ಕೆಲಸ ಮಾಡಲ್ಲ, ಅಗ್ನಿ ಕರಿತ ಯಾವ ಕೆಟ್ಟ ಕೆಲಸ ಮಾಡಲ್ಲ. ಅಗ್ನಿ ಅಂದರೆ ನಿಜವಾದ ಭಕ್ತಿ ಭಾವದಿಂದ ನೋಡ್ಕೊಳ್ತಾರೆ. ಮಂದಿರದಲ್ಲಿಯೂ ಅಷ್ಟೇ, ಅಲ್ಲಿ ಎದುರಾಗಿ ಏನು ತಪ್ಪು ಮಾಡಬಾರದು, ಏನು ಗಲಾಟೆ ಮಾಡಬಾರದು, ಹೋಗಿ ತಪ್ಪು ಎಂದು ಕ್ಷಮಾಪಣೆ ಹೇಳಿಕೊಂಡು ನಮಸ್ಕಾರ ಮಾಡ್ತಾರೆ. ಆ ಭಾವದಿಂದ ನೋಡು, ಅವನು ನಿಮಗೆ ಅನುಗ್ರಹ ಮಾಡ್ತಾನೆ. ಅದರಿಂದ ನೀವು ನದಿ ಆಗಬಹುದು, ಅಗ್ನಿ ಆಗಬಹುದು. ಯಾರಿಲ್ಲ ಅಂದರೆ ಪೃಥ್ವಿ. ಅಗ್ನಿ ಇಲ್ಲ, ಅಗ್ನಿ ಇದೆ ಎಲ್ಲರ ಮನೆಯಲ್ಲಿ. ಅಗ್ನಿ ಇಲ್ಲ, ನನ್ನಂಥವನಿಗೆ ಪೃಥ್ವಿ ದೇವತ, ಇನ್ನೇನು ಯಾವುದಿಟ್ಟುಕೊಂಡ್ರೆ ಅದೇ ಆಗುತ್ತಾನೆ. ಪಾದುಕಗಳು ಅಲ್ಲವೇ, ಗುರುಗಳ ಪಾದುಕ ಇಟ್ಕೊಂಡು ಪೂಜೆ ಮಾಡ್ತಾರೆ, ಅದು ಭಗವಂತನೇ. ಅದಾಗೇ ಬಿಡ್ತದೆ ನಿಮಗೆ, ಅದರಿಂದಲೂ ಅನುಗ್ರಹ ಆಗ್ತದೆ. ಅಹಂ ಸಮುದ್ರೋ ಜಠರಂ ಭುಜೇಂದ್ರ ರೋಮಾಣಿ ಯಸ್ಯ ಔಷಧಯೋಂಬುವಾಹಾಹ. ಇದು ನೋಡಿ, ಇದೆಲ್ಲ ಸಮುದ್ರ, ಜಠರಂ ಭುಜೇಂದ್ರ ರೋಮಾಣಿ ಯಸ್ಯ ಔಷಧಿ. ಏನು ಈ ಔಷಧಿಗಳಂದರೆ ಮರಗಿಡಗಳೆಲ್ಲ ಅವರು ಏನು ರೋಮಗಳು. ಔಷಧಯೋ ಅಂಬುವಾಹಾಹ ಕೇಶಾಹ ವಿರಂಚಿ. ಈ ಮೋಡಗಳಾತ ಅವರು ಏನು ಏನು ಹೇಳ್ತಾರಪ್ಪ, ತಲೆಗೂದಲು, ತಲೆಗೂದಲು. ವಿರಂಚೋ ಧಿಷಣಾ ವಿಸರ್ಗ ಪ್ರಜಾಪತಿರ್ ಹೃದಯಂ ಯಸ್ಯ ಧರ್ಮ ಸವೈ ಭವಾನ್ ಪುರುಷೋ ಲೋಕ ಕಲ್ಪ. ಹೀಗೆ ಈ ಇಡೀ ಬ್ರಹ್ಮಾಂಡವೆಲ್ಲ ನಿನ್ನ ಮೈಯೇ, ಯಾವ ದೂರವಿಲ್ಲ. ತವಾವತಾರೋಯ ಮಕುಂಠಧಾಮನ್, ವೈಕುಂಠಧಾಮ. ವೈಕುಂಠ ಎಂದು ಕೇಳಿದಿರಲ್ಲ, ವೈಕುಂಠಕ್ಕೆ ಇಲ್ಲಿ ಇನ್ನೊಂದು ಹೆಸರಿಟ್ಟ, ಅಕುಂಠ ಎಂದು ಹೆಸರಿಟ್ಟ. ಕುಂಠ ಅಂದರೆ ಅಡ್ಡಿ, ಕುಂಠ. ವೈಕುಂಠ ಅಂದರೆ ಯಾವ ಅಡ್ಡಿ ಇಲ್ಲದ್ದು ಎಂದು ಅರ್ಥ ಅಷ್ಟೇ. ವೈಕುಂಠಕ್ಕೆ ಇಲ್ಲಿ ಹೆಸರು ನೋಡಿ, ಸಂಸ್ಕೃತದಲ್ಲಿ ಅಕುಂಠಧಾಮ ಎಂದು ಹೇಳಿದ. ಸಂಸ್ಕೃತ ಗೊತ್ತಿದ್ದರೆ ಅರ್ಥವಾಗಿಲ್ಲದರೆ ಇದೇನೇನೋ ಹೆಸರಾಯಿತು ಅನಿಸುತ್ತದೆ. ಅಕುಂಠ, ಅಕುಂಠ ಇಸ್ ವೈಕುಂಠ. ಇನ್ನೇನು ವೈ, ವೈ ಅಂದರೆ ವಿ, ವಿಗತಃ ಕುಂಠ, ವಿಕುಂಠ. ಕುಂಠ ಇಲ್ಲ ಎಂದರ್ಥ. ಕುಂಠ ಅಂದರೆ ಅಡ್ಡಿ, ಅಂತರಾಯ, ದುಃಖ, ಪಾಪ ಯಾವುದಿಲ್ಲ ಎಂದರ್ಥ.
ಪಾಪವಿಲ್ಲ, ದುಃಖವಿಲ್ಲ, ಅಡ್ಡಿ ಇಲ್ಲ, ಅಂತರಾಯವಿಲ್ಲ, ಎಲ್ಲ ಆನಂದ ಸ್ವರೂಪವಾಗಿದೆ ಅದು ವೈಕುಂಠ. ಅಲ್ಲಿ ನೋಡಿ, ಅಕುಂಠ ಧಾಮನ್ ತವಾವತಾರೋ ಯಮಕುಂಠ ಧಾಮನ್. ಓ ವೈಕುಂಠ ಸ್ವಾಮಿ, ಇದೆಲ್ಲ ನಿಮ್ಮ ಅವತಾರ ಏಕೆ? ಲೋಕಾನುಗ್ರಹಕ್ಕೋಸ್ಕರ ಆಗಿದೆ. ಧರ್ಮಸ್ಯ ಗುಪ್ತೈ ಜಗತೋ ಭವಾಯ, ಧರ್ಮವನ್ನು ರಕ್ಷಿಸುವುದಕ್ಕೆ, ಜಗತ್ತನ್ನು, ಜಗತ್ತಿನಲ್ಲಿರುವ ದುಷ್ಟರನ್ನು ನಾಶ ಮಾಡುವುದಕ್ಕೆ. ವಯಂಚ ಸರ್ವೇ ಭವತಾನುಭಾವಿತ, ನಾವೆಲ್ಲರೂ ನಿಮ್ಮಿಂದಲೇ ಪೋಷಿಸಲ್ಪಟ್ಟಿದ್ದೇವೆ. ಅನುಭಾವಿತಾ, ನೀವೇ ನಮ್ಮನ್ನು ಪೋಷಣ ಮಾಡಿದ್ದೀರಿ. ವಿಭಾವಯಾಮೋ ಭವನಾನಿ ಸಪ್ತ, ಅದರಿಂದ ಈ ಏಳು ಲೋಕಗಳು, ಸಪ್ತ ಲೋಕಗಳೆಲ್ಲ ನೀನೇ. ತ್ವಮೇಕ ಆದ್ಯ ಪುರುಷೋ ದ್ವಿತೀಯ ತುರ್ಯ, ಟೈಮ್ ಆಯಿತು, ತುರ್ಯಸ್ವದೃಗ್ ಹೇತು, ಹೇತು ಏನದು, ಸುರ್ಯಸ್ವದೃಗ್ಹೇತು ರಹೇತುರೀಶಃ ಪ್ರತೀಯ, ಎಲ್ಲ ನೀನೇ. ಈಗ ವರ್ಣನೆಗಳು ಎಲ್ಲ ವೇದಾಂತ ಹೇಳ್ತಾ ಇದ್ದಾನೆ, ಅದು ಬಿಡ್ತೀನಿ ನಾನು. ಪ್ರತೀಯ ಸೇತಾಪಿ ಯಥಾ ವಿಕಾರಂ, ಆಯಾ ವಿಕಾರಗಳಾಗಿ ನೀನೇ ತೋರ್ತಾ ಇದ್ದೀವಿ. ಸ್ವಮಾಯಯ ಸರ್ವ ಗುಣ ಪ್ರಸಿದ್ಧ, ಎಲ್ಲ ಗುಣಗಳು ನೀನೇ, ಎಲ್ಲ ತೋರಿಕೆಗಳು ನೀನೇ. ಯಥೈವ ಸೂರ್ಯ ಪಿಹಿತಶ್ಚಯ ಪಿಹಿತಶ್ಚಾಯಯ ಸ್ವಯ ಛಾಯಾಂಚ ರೂಪಾಣಿ ಚ ಸಂಚಕಾಸ್ತಿ ಏವಂ ಗುಣೇನಾಪಿ ಹಿತೋ ಗುಣಾಂಸ್ತ್ವಂ ಆತ್ಮ ಪ್ರದೀಪೋ ಗುಣಿನಶ್ಚ ಭೂಮನ್. ಅದರಂಥ ಎಲ್ಲರಲ್ಲಿ ಇದ್ದದ್ದು ನೀನೇ ಆತ್ಮದೀಪ, ಚೈತನ್ಯ ರೂಪವಾಗಿ ಆತ್ಮ ಪ್ರದೀಪೋ ಗುಣಿನಶ್ಚ ಭೂಮನ್. ನೀವೇ ಆತ್ಮ ಪ್ರದೀಪ, ಎಲ್ಲರಲ್ಲಿ ಆತ್ಮರೂಪವಾಗಿ ಪ್ರದೀಪ, ಪ್ರಕಾಶನವಾಗಿದ್ದಾನೆ. ಯನ್ಮಾಯಾ ಮೋಹಿತ ದಯ ಪುತ್ರಧಾರ ಗೃಹಾದಿಷು, ಓ ಇನ್ನೂ ತುಂಬ ಇದೆ ಸ್ತೋತ್ರ, ಅಯ್ಯೋ ಸಾಕು, ನಾಳೆ ಹೇಳೋಣ. ಯನ್ಮಾಯಾ ಮೋಹಿತ ದಯ ಪುತ್ರಧಾರ ಗೃಹಾದಿಷು ಉನ್ಮಜ್ಜಂತಿ ನಿಮಜ್ಜಂತಿ ಪ್ರಸಕ್ತ ವೃಜಿನರ್ನವೇ. ಜನರು ನನ್ನದು ನನ್ನದು ಎಂದು, ಆಸ್ತಿ ನನ್ನದು, ಮಕ್ಕಳು ನನ್ನದು, ಕುಟುಂಬ ನನ್ನದು, ಇವರ ಮೇಲೆ ನಾನು ಎಂದು ಮಮಕಾರ ಅಭಿಮಾನ ಇಟ್ಟುಕೊಂಡು ಹೋದರಿಂದ ಸಂಸಾರದಲ್ಲಿ ಮುಳುಗಿದ್ದಾರೆ. ನೋಡಿ, ನೀವು ಯಾರನ್ನು ನನ್ನದು ಎಂದು ಇಟ್ಕೊಂಡಿದ್ದೀವೋ ಅವರು ಸಂಸಾರ ಕಾರಣ ಅಲ್ಲ. ನಿಮಗೆ ಪತ್ನಿ ಅಲ್ಲ, ಪತಿ ಅಲ್ಲ, ಮಕ್ಕಳಲ್ಲ, ಅವರು ಸಂಸಾರ ಅಲ್ಲ. ಇವರು ನಾನು ನನ್ನದೆಂದು ಅಭಿಮಾನ ಮಾಡಿಕೊಂಡಿದ್ದೀವಲ್ಲ, ಅದು ಸಂಸಾರ. ಅದು ನಾನು ನನ್ನದು ಅಭಿಮಾನ ಬಿಟ್ಟು ಇವನೂ ಭಗವಂತ ಎಂದು ನೋಡಿದರೆ ಅವರೇ ಮೋಕ್ಷ. ಮೋಕ್ಷ ಸಂಸಾರ ಅಲ್ಲಿಲ್ಲ, ತಮ್ಮ ಅಭಿಮಾನದಲ್ಲಿದೆ. ಏಕೆ? ಭಗವಂತ ಅವನೂ ಆಗಿದ್ದಾನೆ, ಎಲ್ಲರಲ್ಲಿ ಇದ್ದಾನೆ, ಎಲ್ಲರಲ್ಲಿ ಭಗವಂತ ಇದ್ದಾನೆ. ಆದ್ದರಿಂದ ಯನ್ಮಾಯಾ ಮೋಹಿತ ಧಿಯ ಪುತ್ರಧಾರ ಗೃಹಾದಿಷು ಉನ್ಮಜ್ಜಂತಿ ನಿಮಜ್ಜಂತಿ ಪ್ರಸಕ್ತ ವೃಜಿನರ್ನವೇ. ಅದರಿಂದ ಆಸಕ್ತಿಯಿಂದ, ಮೋಹದಿಂದ ಇವರು ನನ್ನವರು ನನ್ನವರು, ನಾನು ನಾನು ಅಂದರೆ ಅಭಿಮಾನ, ಅಹಂಕಾರದ ನಾನು, ಅದರಿಂದ ಸಂಸಾರದಲ್ಲಿದ್ದಾರೆ. ದೇವದತ್ತ ಇಮಂ ಲಬ್ಧ್ವಾ ನೃಲೋಕಮಜಿತೇಂದ್ರಿಯ ಯೋನಾದ್ರಿಯೇತ ತತ್ಪಾದೌ ಸಶೋಚ್ಚೋ ಹ್ಯಾತ್ಮವಂಚಕ. ಭಗವಂತನು ಕೊಟ್ಟಿದ್ದ ಈ ಮನುಷ್ಯ ಜನ್ಮ, ಈ ನೆಂಟರು, ಕುಟುಂಬ ಸದಸ್ಯರು, ಇವರೆಲ್ಲರೂ ಭಗವಂತನ ಜನರೇ, ಭಗವಂತನೇ ಕೊಟ್ಟಿದ ಎಂದು ಆ ಭಾವದಿಂದ ನೋಡಿ ಅಭಿಮಾನ ಮಮಕಾರ ಮೋಹ ಬಿಟ್ಟರೆ ಇದೇ ನಿಮಗೆ ಭಗವದ್ ಅನುಗ್ರಹವಾಗುತ್ತದೆ. ಅದೇ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಇದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.